ಸುರಭಿ ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಭೀಮಾ ಜುವೆಲ್ಲರ್ಸ್, ಆಭರಣ ಜುವೆಲ್ಲರ್ಸ್, ಜೋಸ್ ಅಲುಕಾಸ್, ಕಿದಿಯೂರ್ ಸ್ಲೋರ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಜಿಎಂ ಗ್ಲೋಬಲ್ ಸ್ಕೂಲ್. ವೀಕ್ಷಕರೇ, ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಉಡುಪಿ ಪಾಲಿಟಿಕ್ಸ್ ನಲ್ಲಿ ಇವತ್ತು ನಾವಿರುವಂತಹ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಕಾರ್ಕಳ. ಒಂದು ಕಾಲದಲ್ಲಿ ಕಾರ್ಕಳ ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನುವಂತಹ ಮಾತಿತ್ತು. ಆದ್ರೆ ಇದೀಗ ಸಂಪೂರ್ಣ ಬದಲಾಗಿದೆ. ಇದೀಗ ಕಾರ್ಕಳ ಬಿಜೆಪಿಯ ಹಿಡಿತದಲ್ಲಿದೆ. 2018ರಲ್ಲಿ ದಿವಂಗತ ಗೋಪಾಲ್ ಭಂಡಾರಿ ಅವರ ವಿರುದ್ಧ ಸುನಿಲ್ ಕುಮಾರ್ ಅವರು ಸ್ಪರ್ಧಿಸಿ 42,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಇದೀಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರ ಕಣ್ಣು ಕಾರ್ಕಳ ಕ್ಷೇತ್ರದ ಮೇಲಿದೆ. ಉಡುಪಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಕಳ ಕ್ಷೇತ್ರ ಇದೀಗ ಮುಂಚೂಣಿಯಲ್ಲಿದೆ. ಕುತೂಹಲಕಾರಿಯಾಗಿದೆ. ಯಾಕಂತ ಹೇಳಿದ್ರೆ, ಒಂದು ಕಡೆ ಕಾಂಗ್ರೆಸ್ ಪೈಪೋಟಿ ನಡೆಸ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿಯವರು ಪೈಪೋಟಿ ನಡೆಸ್ತಾ ಇದ್ದಾರೆ. ಈ 2 ಪಕ್ಷಗಳ ಮಧ್ಯೆ ಪ್ರಮೋದ್ ಮುತಾಲಿಕ್ ಅವರು ಕಾರ್ಕಳದಲ್ಲಿ ಕಣಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಎಲ್ಲರಿಗೂ ಕೂಡ ಕುತೂಹಲ ಇದೆ, ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ, ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು. ಬಹುಮತವಾಗಿ ಕೇಳಿ ಬರ್ತಾ ಉಂಟು ಬಿಜೆಪಿಯಲ್ಲಿ ಸುನಿಲ್ ಕುಮಾರ್ ಅವರೇ ನಿಲ್ತಾರೆ ಅನ್ನುವಂಥದ್ದು. ಅದೇ ರೀತಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ನಿಂತಿದ್ದಾರೆ. ಸೊ ಅದೇ ರೀತಿ ಇನ್ನು 5 ವರ್ಷಗಳಲ್ಲಿ 2018ರಿಂದ 2023ರ ತನಕ ಕಾರ್ಕಳದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದೆ, ಅದೇ ರೀತಿ ಈ ಬಾರಿ ಈ ಕಾರ್ಕಳದ ಜನರು ಯಾರಿಗೆ ವೋಟ್ ಹಾಕ್ತಾರೆ, ಅವರು ಯಾರನ್ನ ಅಭ್ಯರ್ಥಿಯಾಗಿ ಬಯಸ್ತಾ ಇದ್ದಾರೆ, ಇದೆಲ್ಲವನ್ನ ಕುರಿತು ನಾವಿವತ್ತು ಕಾರ್ಕಳ ಜನರ ಬಳಿ ಮಾತನಾಡ್ತಾ ಇದ್ವಿ. ಬನ್ನಿ, ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ಯಾರಿಗೆ ವೋಟ್ ಹಾಕ್ತೀರಿ ಈ ಸಲ? ಸುನಿಲ್ ಕುಮಾರ್. ಯಾಕೆ ಸುನಿಲ್ ಕುಮಾರ್? ತುಂಬಾ ಅಭಿವೃದ್ಧಿ ಆಗಿದೆ. ಅವರ ಯೋಚನೆ ಮತ್ತು ಯೋಜನೆಗಳೆಲ್ಲ ಯಾವ ರೀತಿ ಹೇಳಿದ್ದಾರೆ ಅದನ್ನೆಲ್ಲ ಅನುಷ್ಠಾನಗೊಳಿಸಿದ್ದಾರೆ. ಇನ್ನು ಅವರನ್ನು ನಾವು ಮುಖ್ಯಮಂತ್ರಿಯಾಗಿ ಕಾಣಬೇಕಂತ ನಮ್ಮ ಒಂದು ಉತ್ಸಾಹ ಉಂಟು. ಅವರು ಬಂದ ನಂತರ ಯಾವ ನಮ್ಮ ಒಂದು ಗ್ರಾಮದಲ್ಲಿ ಹೇಳಿದರೆ, ನಮ್ಮ ಗ್ರಾಮಕ್ಕೆ, ನನ್ನ ಸ್ವತಃ ರಿಂಜಾಳ ಗ್ರಾಮಕ್ಕೆ ಒಂದು 20 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಎಲ್ಲ ರಸ್ತೆ, ಒಳಚರಂಡಿ, ಕಿಂಡಿ ಅಣೆಕಟ್ಟು ಎಲ್ಲವನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ. ಇನ್ನೂ ಸಹ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಹತ್ರ ಉತ್ಸಾಹ ಉಂಟು. ಮತ್ತು ಪ್ರಮೋದ್ ಮುತಾಲಿಕ್ ಬಂದರೆ ನಮಗೆ ಯಾವ ಪ್ರಮೋದ್ ಮುತಾಲಿಕ್ ನಮ್ಮ ಅಭಿವೃದ್ಧಿಯ ಮುಂದೆ ನಡೆಯುವುದಿಲ್ಲ. ಅವರು ಹಿಂದುತ್ವ ಇರ್ಬೋದು, ಇವರೇನು ಹಿಂದುತ್ವಕ್ಕೆ ಕಮ್ಮಿ ಮಾಡಲಿಲ್ಲ, ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿದ್ದಾರೆ. ಕೆಲವೆಲ್ಲ ಸಣ್ಣ ಪುಟ್ಟ ಗೊಂದಲಗಳು ಇರ್ಬೋದು, ಆದರೆ ಅಭಿವೃದ್ಧಿಯ ವಿಷಯದಲ್ಲಿ ಬಹಳ ಒಂದು ಪ್ರಾಮಾಣಿಕವಾಗಿ ಉತ್ತಮವಾದ ಸೇವೆಯನ್ನು ಕೊಟ್ಟಿದ್ದಾರೆ ಕಾರ್ಕಳಕ್ಕೆ. ಹಾಗಾಗಿ ಈ ಸಲ ಕಳೆದ ಬಾರಿಗಿಂತ ಜಾಸ್ತಿ ಅಂದರೆ ಹೆಚ್ಚು ಕಡಿಮೆ ಅವರಿಗೆ 120,000 ಓಟು ಖಂಡಿತ ಬೀಳ್ತದೆ. ಅಂದೊಂದು 50,000 ಲೀಡಲ್ಲಿ ಅವರು ವಿನ್ ಆಗ್ತಾರೆ ಅಂತ ಭರವಸೆ ನನಗುಂಟು. ಎಲ್ಲ ಹೇಳ್ತಾರೆ, ಈಗ ಮೊದಲು ಕಾರ್ಕಳ ಅಂತ ಹೇಳಿದ್ರೆ ಕಾಂಗ್ರೆಸ್, ಕಾಂಗ್ರೆಸ್ನೇ ಇಲ್ಲಿ ಆಡಳಿತ ಮಾಡ್ತಾ ಇತ್ತು. ಸೊ ಈಗ ಅಂತ ಹೇಳಿದ್ರೆ ಬಿಜೆಪಿ ಬರ್ತಾ ಇದೆ. ಸೊ ಕಾಂಗ್ರೆಸ್ಗೆ ಒಂದು ಅವಕಾಶ ಕೊಡ್ಬೋದಲ್ವಾ ಅಂತ ಹೇಳ್ತಾರೆ ಕೆಲವರು. ನೋಡಿ, ಕಾಂಗ್ರೆಸ್ಗೆ ಇಲ್ಲಿ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಕ್ಷೇತ್ರ ಇದು. ಕಾಂಗ್ರೆಸ್ ಎಂತ ಮಾಡಿದೆ ಅಂತ ಅವರ ಒಂದು ಪಠ್ಯವನ್ನು ಹಿಡ್ಕೊಂಡು ಬರಲಿ. ನಾವು ಸುನಿಲ್ ಕುಮಾರ್ ಮಾಡಿದ 5 ವರ್ಷದ ಅಭಿವೃದ್ಧಿಯ ಪಠ್ಯವನ್ನು ಹಿಡ್ಕೊಂಡು ಬರ್ತೇವೆ, ಚರ್ಚೆ ಮಾಡುವ, ನೋಡುವ. ಇಲ್ಲಿ ಮುಖ್ಯಮಂತ್ರಿ ಕೊಟ್ಟ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, 6 ಬಾರಿ ಇಲ್ಲಿ ಪ್ರತಿನಿಧಿಸಿದ್ದಾರೆ, 6 ಬಾರಿ ಗೆದ್ದಿದ್ದಾರೆ. ಗೋಪಾಲ್ ಭಂಡಾರಿ ಅವರು 2 ಸಲ ಗೆದ್ದಿದ್ದಾರೆ. ಅವರ ಅಭಿವೃದ್ಧಿಯನ್ನು ಸುನಿಲ್ ಕುಮಾರ್ ಅಭಿವೃದ್ಧಿಯನ್ನು ತುಳನೆ ಮಾಡುವ. ಯಾರ ಅಭಿವೃದ್ಧಿ ಜಾಸ್ತಿ ಆಗಿದೆ ಅಂತ ನೋಡಿದರೆ ಜನರಿಗೆ ಗೊತ್ತಾಗ್ತದೆ. ಜನರಿಗೆ ಹೇಳಬೇಕಂತಿಲ್ಲ, ಇಷ್ಟೆಲ್ಲ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಗ್ಬೋದು, ಅಭಿವೃದ್ಧಿಯ ವಿಷಯದಲ್ಲಿ ಆಗ್ಬೋದು, ಪರಶುರಾಮ ಥೀಮ್ ಪಾರ್ಕ್ ಆಗ್ಬೋದು, ಕಾರ್ಕಳ ಉತ್ಸವ, ಒಂದು ಕಾರ್ಕಳದ ಜನಕ್ಕೆ ಒಂದು ಸ್ವರ್ಗವನ್ನೇ ತೋರಿಸಿಕೊಟ್ಟಿದ್ದಾರೆ. ಅಷ್ಟು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ರಸ್ತೆಯನ್ನು ನೋಡ್ಬೋದು, ನೀವೀಗ ನೋಡ್ಬೋದು, ನಾವೇನು ಹೇಳಬೇಕಂತಿಲ್ಲ. ಕಾರ್ಕಳದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ನಿಮಗೂ ಗೊತ್ತಾಗ್ತದೆ. ಎಲ್ಲ ಹಳ್ಳಿ ಹಳ್ಳಿಯಲ್ಲಿ 34 ಗ್ರಾಮ ಪಂಚಾಯತ್ ಉಂಟು ಕಾರ್ಕಳದಲ್ಲಿ. ಎಲ್ಲ ಕ್ಷೇತ್ರಕ್ಕೂ ಅವರು ಯಾವುದೇ ಒಂದು ಯಾವ ಏರಿಯಾಕ್ಕಾಗಲಿ ಯಾವ ಧರ್ಮಕ್ಕಾಗಲಿ ಕಡಿಮೆ ಮಾಡಲಿಲ್ಲ, ಅಷ್ಟು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಪಕ್ಕಾ ಬಿಜೆಪಿ, ಖಂಡಿತ ಬಿಜೆಪಿ ಬರುದೇ, ಡೌಟೇ ಬೇಡ. ಇಲ್ಲಿ ನೀವು ಸಮೀಕ್ಷೆ 100ಕ್ಕೆ 100 ಕೊಡಿ, 100%. ಯಾರು ಯಾರು ನಿಲ್ಲಿ, ಯಾರು ಬೇಕಾದರೆ ಬರಲಿ. ನಮಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಮುಖ್ಯ ಅಂತಲ್ಲ, ಸುನಿಲ್ ಕುಮಾರ್ ವಿನ್ ಆಗೋದು ಎಷ್ಟು ಅಂತ ಮಾತ್ರ ಇರೋದು ನಮ್ಮದು. ಈ ಸಲ ಫೈಟ್ ಉಂಟು ಕಾರ್ಲಾಡಂತೆ, ಆಂಡಲ ಅಂತೆ ಬಿಜೆಪಿ ವರ್ಕ್ನ ಚಾನ್ಸಸ್ ಜಾಸ್ತಿ ಇಪ್ಪುನು ಆ ಲೆಕ್ಕಡೆ ಇಂಕ್ಲು ಬಿಜೆಪಿಗೆ ವಾರ್ಡ್ ಬೇತೆ ಇತ್ತೆ ಅಭಿವೃದ್ಧಿ ಆವೊಂದು ಬಿಜೆಪಿ ಹಿಡಿದು ನೆಕ್ಸ್ಟ್ ಇತ್ತೆ ಇಂಚ ಬರ್ಪೇನ್ ಗೊತ್ತಿಜ್ಜಿ ಇತ್ತೆ ಮುಗಿಲೇಡ್ದಂತೆ ಅಭಿವೃದ್ಧಿ ಆವೊಂದು ಉಣ್ಣತೆ ಆ ಲೆಕ್ಕಡು ಬಿಜೆಪಿ ಬರಡ ಅಂತ ಆಸೆ. ಸುನಿಲ್ ಕುಮಾರ್ ಅವರಿಗೆ ಸಿಗ್ಬೇಕು. ಬಿಜೆಪಿಯಲ್ಲಿ ಈಗ ಅವರೇ ಇದ್ದಾರಲ್ಲ ಅವರಿಗೆ ಸಿಗ್ಲಿ. ಆಲ್ಮೋಸ್ಟ್ ಹಳ್ಳಿ ರೂಟಲ್ಲೆಲ್ಲ ಒಳ್ಳೆ ಇದು ಅದು ರೋಡ್ ಪೂರ ಮಲ್ದೇರು ನನ್ನಲ್ಲ ಅಂತ ಅಭಿವೃದ್ಧಿ ಆವರು ಆ ಮಲ್ಪೇರಾಗ್ಲಿ.
ಈ ಸತಿ ಕಾಂಗ್ರೆಸ್ ಗೆ ಹಾಕಬೇಕಂತ ಉಂಟು ಹೌದು ಆದ್ರೆ ಎಲ್ಲ ಇಲ್ಲಿ ಬಿಜೆಪಿ ಬಿಜೆಪಿ ಹೇಳ್ತಾರಲ್ಲ ಕಾರ್ಕಳದಲ್ಲಿ ಹೌದು ನಮಗೆ ನಾವು ಮುಂಚಿನಿಂದ ಕಾಂಗ್ರೆಸ್ ಗೆ ಹಾಕಿದ್ದು ಹಾಗೆ ಕಾಂಗ್ರೆಸ್ ಅಲ್ಲಿ ಯಾರು ಬರಬೇಕು ಅದು ನಮಗೆ ಎಲ್ಲಿ ಕ್ಯಾಂಡಿಡೇಟ್ ಇಲ್ಲ ಸರಿಯಾಗಿ ಇಲ್ಲ ಸರಿಯಾಗಿ ಆಗಿಲ್ಲ ಕ್ಯಾಂಡಿಡೇಟ್ ಹಾಗೆ ನೀವು ನೋಡಬೇಕು ಇದೆ ಅಂತ ನಿಮಗೆ ಯಾರು ನಿಲ್ಲಬೇಕು ಅಂತ ಉಂಟಾ ಇವರೇ ನಿಲ್ಲಬೇಕು ಕಾಂಗ್ರೆಸ್ ನಲ್ಲಿ ಸುಭದ್ರಾವ್ ನಿಲ್ಲಬೇಕು ಅಂತ ಉಂಟು ಸುಭದ್ರಾವ್ ಅವರು ಯಾಕೆ ಅವರು ನಿಂತ್ಕೊಂಡ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಆಗಿದೆ ಕೆಲಸ ಮಾಡ್ತಾರೆ ಹೌದು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಸರ್ ಇದು ಎಲೆಕ್ಷನ್ ಬರ್ತಾ ಇದೆ ಅಲ್ಲ ನೀವು ಯಾರಿಗೆ ವೋಟ್ ಹಾಕ್ತೀರಾ ನಾವು ವ್ಯಕ್ತಿ ನೋಡಿ ವೋಟ್ ಹಾಕ್ತೇವೆ ಯಾರು ಅಭಿವೃದ್ಧಿ ಮಾಡ್ತಾರೆ ನೋಡಿ ವೋಟ್ ಹಾಕ್ತೇವೆ ನಾವು ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ವ್ಯಕ್ತಿ ನೋಡಿ ಹಾಕೋಣ ನಾವು ಯಾರು ಅಭಿವೃದ್ಧಿ ಮಾಡ್ತಾರೆ ಕಾರ್ಕಳಕ್ಕೆ ಬಂದ್ರೆ ಈಗ ಸ್ವಲ್ಪ ಸಮಯ ಕುಮಾರ ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಬಹುದು ಮತ್ತು ಪಕ್ಷದಿಂದ ವ್ಯಕ್ತಿ ನೋಡಬೇಕಾಗ್ತದೆ 5 ವರ್ಷದಲ್ಲಿ ಕಾರ್ಕಳ ಅಭಿವೃದ್ಧಿ ಆಯ್ತಾ ಆಗಿದೆ ಸಾಧಾರಣ ಕೆಲವು ಹಳ್ಳಿಗಡೆ ಕೆಲವು ಕಾಂಕ್ರೀಟ್ ರೋಡ್ ಎಲ್ಲ ಸ್ವಲ್ಪ ಆಗಲಿಕ್ಕೆ ಇದೆ ಪೇಟೆಯಲ್ಲೆಲ್ಲ ಆಗಿದೆ ಅಂಕಲ್ ಇಲ್ಲಿ ಎಲೆಕ್ಷನ್ ಎಷ್ಟು ಜೋರು ಇದೆ ಜೋರು ನಡೀತಾ ಉಂಟಲ್ಲ ಹೇಳಿತೆ ನೀವು ಯಾವ ಪಕ್ಷಕ್ಕೆ ಹಾಕ್ತೀರಾ ಅದನ್ನು ಏನು ಹೇಳಕ್ಕೆ ಆಗ್ತದೆ ಆಮೇಲೆ ನೋಡೋಣ ಎಂತ ಆಗ್ತದೆ ಆಯ್ತಾ ವ್ಯಕ್ತಿ ನೋಡಿ ಅಂದ ಇದು ಮಾಡ್ಬೇಕಲ್ಲ ಯಾರು ಇದು ಅಂತ ಹೇಳಿ ಅದೇ ಅಲ್ಲ ಯಾರು ಬಂದ್ರೆ ಕಾರ್ಕಳ ಅಭಿವೃದ್ಧಿ ಆಗುತ್ತೆ ಅವ ಯಾವ ಇದು ಮಾಡ್ತಾರೆ ಅವರು ಅವರಿಗೆ ಇದಕ್ಕೆ ಇದು ಮಾಡಲೇಬೇಕಲ್ಲ ನಾವು ಸರ್ ಎಲೆಕ್ಷನ್ ಬರ್ತಾ ಇದೆ ಅಲ್ಲ ಯಾರಿಗೆ ವೋಟ್ ಹಾಕ್ತೀರಾ ಸುನಿಲ್ ಕುಮಾರ್ ಯಾಕೆ ಸುನಿಲ್ ಕುಮಾರ್ ಕೆಲಸ ಮಾಡಿದ್ದಾರೆ ಏನ್ ಕೆಲಸ ಮಾಡಿದ್ರು ಅವರು ರೋಡ್ ರೋಡ್ ಎಲ್ಲ ಒಳ್ಳೆ ಆಗಿದೆ ಇಂಪ್ರೂವ್ ಆಗಿದೆ ಕಾರ್ಕಳ ಅವರ ನಿಲ್ಬೇಕಾ ಈ ಸಲ ಅಥವಾ ಬೇರೆ ಯಾರಾದರೂ ನಿತ್ರು ಓಕೆನಾ ಬಿಜೆಪಿಯಲ್ಲಿ ಅವರೇ ಒಂದು ವೇಳೆ ಬೇರೆ ಯಾರಾದರೂ ನಿತ್ರಪ್ಪ ಬಿಜೆಪಿಯಲ್ಲಿ ಏನು ಮಾಡ್ತೀರಾ ಇಲ್ಲ ಸುನಿಲ್ ಕುಮಾರ್ ಬೇರೆ ಯಾವ ಪಕ್ಷ ಬೇಡವಾ ಈಗ ಪ್ರಮೋದ್ ಮುತಾಲಿಕ್ ಅವರು ಬರ್ತಾ ಇದ್ರಲ್ಲ ಕಾರ್ಕಳಕ್ಕೆ ಬೇಡ ಯಾಕೆ ಸುನಿಲ್ ಕುಮಾರ್ ಅವರೇ 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 ವಿನ್ ನಿಮಗೆ ಯಾರು ಗೆಲ್ಲಬೇಕು ಈ ಕಾರ್ಕಳದಲ್ಲಿ ನಮಗೆ ಯಾರು ಗೆದ್ರೆ ಸಹ ಒಳ್ಳೇದೇ ಯಾರು ಬಂದ್ರು ನಮಗೆ ಊಟ ಕೊಡೋದಿಲ್ಲ ಅವರು ನಾವು ದುಡಿಬೇಕು ನಾವು ತಿನ್ನಬೇಕು ಹೊಟ್ಟೆ ತುಂಬುದು ಅವರದೇ ಅಲ್ಲ ಆಯ್ತಲ್ಲ ಪಕ್ಷ ನೋಡಿ ವೋಟ್ ಹಾಕ್ತೀರಾ ವ್ಯಕ್ತಿ ನೋಡಿ ವೋಟ್ ಹಾಕ್ತೀರಾ ನಾವು ಪಕ್ಷ ನೋಡಿ ವೋಟ್ ಹಾಕೋದು ಪಕ್ಷ ನೋಡಿ ಯಾವ ಪಕ್ಷ ಪಕ್ಷ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಾವು ಕಾಂಗ್ರೆಸ್ ಆಗಿ ವೋಟ್ ಹಾಕೋದು ಪಕ್ಕಾ ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್ ಬರುತ್ತೆ ಕಾರ್ಕಳ ಹಾ ಪಕ್ಕಾ ಬರುತ್ತೆ ಕಾರ್ಕಳದಲ್ಲಿ ಅಲ್ಲ ಕರ್ನಾಟಕದಲ್ಲಿ ಬರುತ್ತೆ ಕರ್ನಾಟಕದಲ್ಲಿ 110% ಕಾಂಗ್ರೆಸ್ ಗವರ್ನಮೆಂಟ್ ಬರ್ತದೆ ಅಜ್ಜಿ ಇದು ಎಲೆಕ್ಷನ್ ಬರ್ತಾ ಇದೆ ಅಲ್ಲ ಸೊ ನೀವೇನು ಹೇಳ್ತೀರಾ ಇಲ್ಲಿ ಯಾರಿಗೆ ವೋಟ್ ಹಾಕ್ತೀರಾ ಯಾರು ಬಿ ಜೆ ಪಿ ನಾವು ಬಿ ಜೆ ಪಿ ಯಾಕಂದರೆ ನಾವು ಸಾಧಾರಣ ನನಗೆ ಒಂದು 15-16 ಇಯರ್ಸಿಂದ ನಾವೊಂದು ತಂದೆಯವರು ನಮ್ಮದು ರಾಜಕೀಯದಲ್ಲಿ ಇದ್ದಿದ್ರು ಆಗಿಂದ ಆಗ ಜನತಾ ಪಕ್ಷ ಹೇಳಿದ್ದು ಮತ್ತು ಜನಸಂಘ ಹೇಳಿಯಾಯಿತು ಕಡೆಗೆ ಬಿ ಜೆ ಪಿ ಹೇಳಿತು ಸೊ ಆಗದಿಂದ ನಾವು ಬಿ ಜೆ ಪಿಯೇ ಅದು ನನಗೆ ತಂದೆ ಹಕ್ಕಿ ಕೊಟ್ಟ ಫೌಂಡೇಶನ್ ಅದು ಪರ್ಸನ್ ಯಾವುದೇ ಯಾರಾದರೂ ನಿಂತಿರಲಿ ಅದರ ಪಕ್ಷ ನಮ್ಮದು ಅದೇ ಆಗಿರ್ತದೆ ಅದಕ್ಕಿಂತ ಮೇನ್ ನಮಗೆ ಪ್ರಧಾನಮಂತ್ರಿ ಮೋದಿ ಆಗಬೇಕು ಆ ಕಾರಣದಿಂದ ನಾವು ಬಿ ಜೆ ಪಿಗೆ ಹಾಕ್ತೇವೆ ಇಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಪಕ್ಷೇತರವಾಗಿ ಇವರು ಪ್ರಮೋದ್ ಮುತಾಲಿಕ್ ನಿಂತ್ಕೊಂಡಿದ್ದಾರಲ್ಲ ಪ್ರಮೋದ್ ಮುತಾಲಿಕ್ ಕೆಟ್ಟವರು ಅಥವಾ ಅದು ನನಗೆ ಆ ವಿಷಯ ಗೊತ್ತಿಲ್ಲ ಆದರೆ ನಾವು ಬಿ ಜೆ ಪಿಗೆ ಹಾಕೋದು ಓಟನ್ನು ಅದು ಯಾರೇ ನಿಂತಿದೆ ಅದೇ ಪ್ರಮೋದ್ ಮುತಾಲಿಕ್ಗೆ ಬಿ ಜೆ ಪಿಗೆ ನಿಂತಿದ್ರು ನಾನು ಬಿ ಜೆ ಪಿಗೆ ಹಾಕ್ತಿದ್ದೆ ಹಾಗೆ ಪಕ್ಕ ನೀವು ಬಿ ಜೆ ಪಿ ಬಿ ಜೆ ಪಿನೇ ಬರಬೇಕು ಅವ್ರು ಬಂದರೆ ಮಾತ್ರ ಅಭಿವೃದ್ಧಿ ಆಗ್ತದ ಅಭಿವೃದ್ಧಿ ಅಂತ ಇಲ್ಲಿ ಪೇಟೆಯಲ್ಲಿ ಹೇಳಿ ಕಾಣ್ತಾ ಇಲ್ಲ ನನಗೆ ಆದರೆ ಹಳ್ಳಿ ಹಳ್ಳಿಯಲ್ಲೆಲ್ಲ ರೋಡ್ ಎಲ್ಲ ಸರಿ ಮಾಡಿದ್ದಾರೆ ಕೆಲವು ಕಡೆ ಹೆಲ್ಪ್ ಮಾಡಿದ್ದಾರೆ ಪಾರ್ಕ್ ಎಲ್ಲ ಮಾಡಿದ್ದಾರೆ ಹೇಳಿ ಪೇಪರ್ನಲ್ಲಿ ಇದ್ರಲ್ಲಿ ನಾನು ಹೋಗಿ ನೋಡಲಿಲ್ಲ ಬರ್ತಾ ಉಂಟು ಪೇಟೆಯಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಹೇಳಿ ಏನು ಅಭಿವೃದ್ಧಿ ಹೇಳಿ ಹಾಗೆ ಹಾಗಾದರೆ ಇಲ್ಲಿ ಬಿ ಜೆ ಪಿ ಬರಬೇಕು ಕಾರ್ಕಳದಲ್ಲಿ ಖಂಡಿತ ಸರ್ ಯಾಕೆ ಹೇಳಿ ಖಂಡಿತಮ್ಮ ಇಲ್ಲದಿದ್ದರೆ ನಮಗೆ ಪ್ರೈಮ್ ಮಿನಿಸ್ಟರ್ ಅವರೇ ವರ್ಲ್ಡ್ ನಂಬರ್ 1ನದವರು ಯಾಕೆ ಇಂಡಿಯಾದಲ್ಲಿ ಬರಬಾರ್ದು ಪ್ರೈಮ್ ಮಿನಿಸ್ಟರ್ ಆಗಿ ಇಡೀ ವರ್ಲ್ಡೇ ಒಪ್ಪಿಕೊಂಡಿದೆ ಅವರು ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ ಅವರು ಅವ್ರು ನಮ್ಮ ನಾವ್ಯಾಕೆ ಇಂಡಿಯಾದವರು ಅವ್ರಿಗೆ ಬಿಟ್ಟು ಕೊಡಬೇಕು ಹೇಳಿ ನಾನು ಕೇಳೋದು ಈಗ ಕಾಂಗ್ರೆಸ್ಸಿಗೆ ಒಂದು ಚಾನ್ಸ್ ಕೊಟ್ಟರೆ ಅವರು ಮಾಡ್ಬೋದಲ್ಲ ಒಂದು ನೋಡ್ಲಿಕ್ಕೆ ಆಗೋದಿಲ್ವಾ ನಾನು ಓಟೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ಸಿಗೆ ಬೇಕಾದರೆ ಬಿ ಜೆ ಪಿ ನಿಲ್ಲದಿದ್ದರೆ ನಾನು ಓಟೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಹಾಗೆ ವೀಕ್ಷಕರು ಈಗ ನಮ್ಮ ಜೊತೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರು ಹಾಗೆ ಪುರಸಭೆ ಸದಸ್ಯರಾಗಿರುವಂತಹ ಶುಭದ್ರಾವ್ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಆರಾಮಿದ್ದೀರ ಸರ್ ಒಂದು ಎಲ್ಲೋ ಒಂದು ಕಡೆ ತಮ್ಮ ಹೆಸರು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೇಳಿ ಬರ್ತಾ ಉಂಟು ಕಾಂಗ್ರೆಸ್ ಪಕ್ಷದಲ್ಲಿ ಶುಭದ್ರಾವ್ ಅವರು ಕೂಡ ಒಬ್ರು ಆಕಾಂಕ್ಷಿ ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ ಇಲ್ಲ ಈಗಾಗಲೇ ಪಕ್ಷಕ್ಕೆ 4 ಜನ ತಮ್ಮ ಆಸಕ್ತಿಯನ್ನು
ಆಕಾಂಕ್ಷಿಯಾಗಿ ತೋರಿಸಿದ್ದಾರೆ. ಅದರಲ್ಲಿ ಸುರೇಂದ್ರ ಶೆಟ್ಟಿಯವರು, ಮಂಜುನಾಥ್ ಪೂಜಾರಿಯವರು, ಡಿ ಆರ್ ರಾಜುವರು ಮತ್ತು ನೀರಕೃಷ್ಣ ಶೆಟ್ಟಿಯವರು. ಅದರಿಂದ ಐದನೇ ಆಕಾಂಕ್ಷಿ ನಾನಾಗಲಿಕ್ಕೆ ಇಚ್ಛೆ ಪಡೆದಿಲ್ಲ. ಅದರಿಂದ ನಾಲ್ಕು ಜನರಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ ಅವರ ಪರವಾಗಿ ನಾವು ಚುನಾವಣೆಯಲ್ಲಿ ಕೆಲಸ ಮಾಡ್ತೇವೆ, ಪಕ್ಷವನ್ನು ಅಧಿಕಾರ ತರುವಲ್ಲಿ ನಾವು ಪ್ರಯತ್ನ ಪಡ್ತೇವೆ. ಅದೇ ರೀತಿ ಸರ್, ತಾವು ಹೇಗೆ ತಯಾರಿಯನ್ನು ನಡೆಸ್ತಾ ಇದ್ರಿ ಮುಂಬರುವ ಚುನಾವಣೆಗೆ? ತುಂಬ ಫೈಟ್ ಇದೆ ಕಾರ್ಕಳದಲ್ಲಿ. ಒಂದು ಕಡೆ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ, ಇನ್ನೊಂದು ಕಡೆ ಸುನೀಲ್ ಅವರಿದ್ದಾರೆ, ಸುನೀಲ್ ಕುಮಾರ್ ಅವರಿದ್ದಾರೆ. ಇವೆರಡು ಇಬ್ಬರು ಪಕ್ಷಗಳ ನಡುವೆ ಕಾಂಗ್ರೆಸ್ ಪಕ್ಷ ಎದ್ದು ನಿಲ್ಲಲಿಕ್ಕೆ ಕಾರ್ಕಳದಲ್ಲಿ ಏನೆಲ್ಲ ತಯಾರಿಗಳನ್ನು ನಡೆಸ್ಕೊಡ್ತಾ ಇದ್ದೀರಾ? ಈಗ ಬೂತ್ ಮಟ್ಟದಲ್ಲಿ ನಾವು ಕಾರ್ಯಕರ್ತರನ್ನು ಸಂಘಟಿಸುವ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಿನ್ನೆಲ್ಲ ಮೊನ್ನೆ ಬೂತ್ ಅಧ್ಯಕ್ಷರು ಮತ್ತು ಬಿ ಎಲ್ ಟೂಗಳ ಮೀಟಿಂಗ್ಗಳನ್ನು ಕರೆದು ಅವರಿಗೆ ಚುನಾವಣೆಯನ್ನು ಎದುರಿಸುವ ರೀತಿಯಲ್ಲಿ ನಾವು ಏನೆಲ್ಲ ಮಾಹಿತಿಯನ್ನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕಾರ್ಕಳದಲ್ಲಿ ಸಂಘಟಾತ್ಮಕವಾಗಿ ಕೆಲಸ ಮಾಡ್ತಿದೆ, ಜನರ ಧ್ವನಿಯಾಗಿ ಕೆಲಸ ಮಾಡ್ತಿದೆ. ಅದರಿಂದ ಈ ಚುನಾವಣೆ ನಮಗೇನು ಹೊಸದಾಗಿ ಕಾಣಿಸೋದಿಲ್ಲ. ಆದರೆ ಸೋಲು ಶಾಶ್ವತ ಅಲ್ಲ. ನಾವು ಆಡಳಿತವನ್ನು ಮಾಡಿದ್ದೇವೆ, ಕೆಲವು ಚುನಾವಣೆಗಳಲ್ಲಿ ಸೋತಿದ್ದೇವೆ, ಅದನ್ನು ನಾವು ಸವಾಲಾಗಿ ಸ್ವೀಕರಿಸ್ತೇವೆ. ಈ ರಾಜ್ಯದಲ್ಲಿ ಈ ಸರ್ತಿ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿ ಬರ್ತದೆ ಅನ್ನುವಂಥ ಒಂದು ಎಲ್ಲ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಮಾಹಿತಿ ಇರುವುದರಿಂದ ಕಾರ್ಕಳದಲ್ಲೂ ಕೂಡ ಕಾಂಗ್ರೆಸ್ ಈ ಸರಿ ಜಯಭೇರಿಯನ್ನು ಜಯಿಸ್ತದೆ, ಗಳಿಸ್ತದೆ ಅನ್ನುವಂಥದ್ದು ನಮಗೆ ಸಂಪೂರ್ಣ ಒಂದು ವಿಶ್ವಾಸ ಇದೆ. ಅದೇ ರೀತಿ 5 ವರ್ಷದಲ್ಲಿ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರು ಮಾಡಿರುವಂಥ ಎಲ್ಲ ಕೆಲಸಗಳು ತಮಗೆ ತೃಪ್ತಿ ಕೊಟ್ಟಿತ್ತ? ಒಬ್ಬ ಶಾಸಕನಾಗಿ ಅವರ ಮಾಡಬೇಕಾದ ಜವಾಬ್ದಾರಿಗಳಲ್ಲಿ ಅವರ ಕೆಲಸಗಳನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಒಬ್ಬ ಜನಸಾಮಾನ್ಯ ಜನಾಗಿ ನಾನು ಒಪ್ಕೊಳ್ತೇನೆ. ಆದರೆ ಅವರ ಅಭಿವೃದ್ಧಿಗಳು ಕೇವಲ ಕಮಿಷನ್ ಮತ್ತು ಕಲೆಕ್ಷನ್ಗಾಗಿ ಇದೆ ಅನ್ನುವಂಥದ್ದು ಸಾರ್ವಜನಿಕರು ಮಾತಾಡ್ಕೊಳ್ತಾರೆ. ಈ ಸರ್ತಿಯ ಚುನಾವಣೆಯ ನಮ್ಮ ಮೂಲ ಉದ್ದೇಶವೇ ಕಮಿಷನ್ ಮತ್ತು ಕಲೆಕ್ಷನನ್ನು ವಿರೋಧಿಸಿ ಮಾಡುವಂಥ ಚುನಾವಣೆ. ಕಾರ್ಕಳದ ಶಾಸಕರು ಈಗ ಸಚಿವರಾಗಿದ್ದಾರೆ, ಅವರ ಭ್ರಷ್ಟಾಚಾರವೇ ಈ ಸರ್ತಿಯ ನಮ್ಮ ಚುನಾವಣೆ ಅಸ್ತ್ರ. ಇದು ನಾನು ಹೇಳುವುದಲ್ಲ, ಅವರ ಪಕ್ಷದ ಕಾರ್ಯಕರ್ತರೇ, ಅವರ ಪಕ್ಷದ ನಾಯಕರೇ ಇವತ್ತು ಈ ಬಹುದೊಡ್ಡ ಆರೋಪವನ್ನು ಅವರ ಮೇಲೆ ಹೊರಿಸಿ ಅವರ ಪಕ್ಷದಿಂದಲೇ ಹೊರಗೆ ಬಂದು ಹೊಸ ಒಂದು ಸಂಘಟನೆ ರೂಪದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂಥದ್ದು ಅದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ಕಾಂಗ್ರೆಸ್ ಪಕ್ಷದ ಆರೋಪ ಮಾತ್ರ ಅಲ್ಲ, ಇದು ಜನಸಾಮಾನ್ಯರ ಆರೋಪ. ಒಬ್ಬ ಕಾರ್ಕಳ ಕಂಡ ಭ್ರಷ್ಟ ಶಾಸಕರನ್ನು ನಾವು ಸೋಲಿಸಲು ಕಾರ್ಕಳದ ಎಲ್ಲ ಜನತೆ ಒಟ್ಟಾಗಿ ಶ್ರಮಪಡಿಸುವ ಅನಿವಾರ್ಯತೆ ಉಂಟಾಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಸರ್, ಒಂದು ಕಾಲದಲ್ಲಿ ಕಾರ್ಕಳ ಅಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನುವಂಥದ್ದು ಮಾತು ಬರ್ತಾ ಉಂಟು, ಅಂದರೆ ಕಾಂಗ್ರೆಸ್ ಗಟ್ಟಿಯಾಗಿ ಇಲ್ಲಿ ನೆಲೆಯೂರಿತ್ತು. ಬಟ್ ಇವಾಗ ಅಂತ ಹೇಳಿದ್ರೆ ಬಿ ಜೆ ಪಿಯ ಭದ್ರಕೋಟೆ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದನ್ನು ನೀವು ಹೇಗೆ ನಿಭಾಯಿಸ್ತೀರಾ ಮುಂದಿನ ಚುನಾವಣೆಯಲ್ಲಿ? ಮೇಡಮ್, ಚುನಾವಣೆ ಕಳೆದ ಪ್ರತಿ ಚುನಾವಣೆಯಲ್ಲೂ ಕೂಡ ಹೊಸ ಹೊಸ ವಿಷಯಗಳು ಮುನ್ನೆಲೆಗೆ ಬರ್ತದೆ. ಹಾಗೆ ನಾವು ಕಾರ್ಕಳದಲ್ಲಿ ಸುಮಾರು ವೀರಪ್ಪ ಮೊಯ್ಲಿಯವರು 6 ವರ್ಷಗಳ ಕಾಲ ಮತ್ತು ಅದರ ಹಿಂದೆ ಸುಮಾರು 10 ಅವಧಿಯಲ್ಲಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆ. ಇತ್ತೀಚಿನ 3 ಅವಧಿಯಲ್ಲಿ ಬಿ ಜೆ ಪಿ ಮಾಡಿದೆ. 1 ಅವಧಿಯಲ್ಲಿ ಜನಸಂಘ ಮಾಡಿದೆ. ಹಾಗಾಗಿ ಅದೇ ರಿಸಲ್ಟ್ ಹೇಳುವಂಥದ್ದು ಬೇರೆ ಬೇರೆ ಕಾರಣಗಳಿಗೆ ಆಗ್ತದೆ. ಮೊದಲು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಅದು ಬದಲಾಗಿ ಸ್ವಲ್ಪ ಈಗ ಬಿ ಜೆ ಪಿಗೆ ಅಧಿಕಾರಕ್ಕೆ ಅವಕಾಶ ಆಯಿತು. ನಾನಾ ಕಾರಣಗಳಿಂದ ಇದು ಸಾಧ್ಯ ಆಗ್ತದೆ, ಅಂದರೆ ದೇಶದ ಪರಿಸ್ಥಿತಿ, ರಾಜ್ಯದ ವಿಚಾರಗಳೆಲ್ಲ ಚುನಾವಣೆಗೆ ಪ್ರಮುಖ ಅಸರ ಆಗ್ತದೆ. ಆದರೆ ಕಾರ್ಕಳದಲ್ಲಿ ನಾವು ಸೋತಿದ್ದೇವೆ, ಸೋತು ನಾವು ಶಾಶ್ವತವಾಗಿ ಸೋಲಲ್ಲ ಅದು. ಒಮ್ಮೆ ನಾವು ಗೋಪಾಲ ಭಂಡಾರಿಯವರು ಸೋತರು ಕೂಡ ಮತ್ತೊಮ್ಮೆ ಅದೇ ಸುನೀಲ್ ಕುಮಾರನ್ನು ಗೋಪಾಲ ಭಂಡಾರಿಯವರು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಸಾಧಿಸಿದೆ. ಎಂ ಪಿ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆಯವರು ನಮ್ಮ ಅಭ್ಯರ್ಥಿ ಆಗಿದ್ದಾಗ ಈ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾರ್ಕಳದಲ್ಲಿ ಕೇವಲ 2000 ಮತಗಳು ಸುನೀಲ್ ಕುಮಾರ್ಗೆ ಜಾಸ್ತಿ ಬಂದು ಕೂಡ ಉಡುಪಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಸುನೀಲ್ ಕುಮಾರ್ ಅವರು ಸೋತಿದ್ದಾರೆ. ಅದರಿಂದ ಸೋಲು ಶಾಶ್ವತ ಅಲ್ಲ, ಗೆಲುವಿಗಾಗಿ ನಾವು ಶ್ರಮ ಪಡ್ತೇವೆ. ಆದರೆ ಈ ಸರ್ತಿ ಅಂತೂ ಈ ಕಾರ್ಕಳದ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆಕ್ರೋಶ ಇದೆ ಶಾಸಕರ ವಿರುದ್ಧ. ಅಂದರೆ ಅವರು ಮಾಡುವ ಎಲ್ಲ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಕೇವಲ ಕಮಿಷನ್ ಮತ್ತು ಕಲೆಕ್ಷನ್ ಮೂಲ ಅಂತ ಎಲ್ಲ ಭಾವಿಸ್ಕೊಂಡಿದ್ದಾರೆ. ಈ ಆಕ್ರೋಶ ಕಾರ್ಯಕರ್ತರಲ್ಲಿ ಈ ಸರ್ತಿ ಹೊರಗೆ ಬರ್ತಾ ಇದೆ. ಅದು ಕೇವಲ ಕಾರ್ಯಕರ್ತರು ಮಾಡ್ತಾ ಇಲ್ಲ, ಮತದಾರರಲ್ಲಿರುವ ಆಕ್ರೋಶ ಕೂಡ ಈ ಸರ್ತಿ ಬದಲಾಗಬೇಕು, ಅವರು ಪ್ರಯೋಜನ ಇಲ್ಲ, ಅವರು ಕೇವಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮತ್ತು ಕಮಿಷನೇ ಅವರ ಉದ್ದೇಶ ಆಗಿದೆ ಅನ್ನುವಂಥದ್ದು. ಇದರ ಪೂರಕವಾಗಿ ನಾವು ಹಲವಾರು ದಾಖಲೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ನಾನು ಲೋಕಾಯುಕ್ತದಲ್ಲೂ ಈಗಾಗಲೇ ಒಂದು ದೂರನ್ನು ಕೂಡ ಕೊಟ್ಟಿದ್ದೇವೆ. ಆಹಾರ ಕಿಟ್ ವಿತರಣೆಯಲ್ಲಿ ಭಾರಿ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಅದು ಭ್ರಷ್ಟಾಚಾರ ಮಾತ್ರ ಅಲ್ಲ, ಅದೊಂದು ಪಾಪ. ಹಸಿದ ಹೊಟ್ಟೆಗೆ ಕೊಟ್ಟಿರುವ ಆಹಾರವನ್ನು ಕಿತ್ತು ತಿಂದ 45 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿ ಅದು ಪಾಪ ಮಾಡಿದ್ದಾರೆ ಅನ್ನುವಂಥ ದೂರನ್ನು ಲೋಕಾಯುಕ್ತ ಕೊಟ್ಟಿದ್ದೆ. ಈ ಕೇಸ್ ಈಗಾಗಲೂ ಲೋಕಾಯುಕ್ತದಲ್ಲಿ ನಡೀತಾ ಇದೆ. ಮತ್ತು ಅವರ ಸಿಮೆಂಟ್ ಹಗರಣ, ಇಲ್ಲಿ ಅಜಿಕರ್ನಲ್ಲಿ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ಆಗುವ ಮೊದಲು ಅವರ ಬಹುಮಹಡಿಯ ಕಟ್ಟಡ ಅವರ ಕಚೇರಿ ಎದ್ದಿದೆ. ಅಂದರೆ ಸರ್ಕಾರಿ ಸಿಮೆಂಟ್ ಅವರ ಕಚೇರಿಗೆ ಬಳಕೆಯಾಗಿದೆ. ಇದು ಜನರಿಗೆ ಅರ್ಥ ಆಗಿದೆ. ಇಂಥ ಹಲವಾರು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು ಅವರ ಮೇಲಿದೆ. ಈ ಅವರ ಭ್ರಷ್ಟಾಚಾರದ ಆರೋಪಗಳನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಇಷ್ಟು ಎದುರಿಸುವುದು. ಯಾಕೇಳಿದ್ರೆ ಕಾರ್ಕಳವನ್ನು ಜನಪ್ರತಿನಿಧಿಸಿದ ಯಾವನೇ ಒಬ್ಬ ಶಾಸಕನ ಮೇಲೆ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಆರೋಪವನ್ನು ಕಾರ್ಕಳದ ಜನತೆ ಕಂಡಿಲ್ಲ. ಆದ್ದರಿಂದ ಈ ಸರ್ತಿ ಸುನೀಲ್ ಕುಮಾರ್ ಅವರ ಸೋಲು ಖಂಡಿತ. ಕಾರ್ಕಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ಹಾಗೆ ಸರ್, ಇನ್ನು ಕಾರ್ಕಳದಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿರುವಂಥದ್ದು ಪ್ರಮೋದ್ ಮುತಾಲಿಕ್ ಅವರು. ಪ್ರಮೋದ್ ಮುತಾಲಿಕ್ ಅವರು ಕೂಡ ಎಲೆಕ್ಷನ್ನಲ್ಲಿ ನಿಂತಿದ್ದಾರೆ. ಸೊ ಇದು ಯಾರಿಗೆ ಲಾಭ ಆಗ್ತದೆ ಅನ್ನುವಂಥದ್ದು? ಪ್ರಮೋದ್ ಮುತಾಲಿಕ್ರವರು ಕಾರ್ಕಳದಲ್ಲಿ ಇಲೆಕ್ಷನ್ ನಿಲ್ಲಿಕ್ಕೆ ಪ್ರಮುಖ ಕಾರಣ ಸುನೀಲ್ ಕುಮಾರ್ ಅವರ ಭ್ರಷ್ಟಾಚಾರ ಮತ್ತು ಹಿಂದೂ ವಿರೋಧಿ ನೀತಿ ಅಂತ ಪ್ರಮೋದ್ ಮುತಾಲಿಕ್ರವರು ಹೇಳ್ತಾ ಇದ್ದಾರೆ. ಬಿ ಜೆ ಪಿಯ ಆಡಳಿತದಲ್ಲಿ ಬೇಸತ್ತು
ಇವರ ಡೋಂಗಿ ಹಿಂದುತ್ವವನ್ನು ಅರ್ಥ ಮಾಡಿಕೊಂಡು ಮತ್ತು ಇವರ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಿಜೆಪಿಯಲ್ಲಿ ಇವರ ಪರವಾಗಿ ಇವರಗೋಸ್ಕರ ಹಗಲಿರುಳು ದುಡಿದ ಕಾರ್ಯಕರ್ತರೇ ಒಂದು ಹೊರಗೆ ಬಂದು ಇವತ್ತು ಪ್ರಮೋದ್ ಮುತಾಲಿಕರವರನ್ನು ಬೆಂಬಲಿಸುತ್ತಿದ್ದಾರೆ ಅನ್ನುವಂಥದ್ದು ನಾವು ಇವತ್ತು ಗಮನಿಸಬೇಕಾದ ವಿಚಾರ. ಇವರ ಅಭಿವೃದ್ಧಿಯೇ ಮೂಲಮಂತ್ರ ಆದರೆ ಹಾಗಾದರೆ ಯಾಕೆ ಇಷ್ಟು ದೊಡ್ಡ ಪ್ರಬಲವಾದ ವಿರೋಧ ಇವತ್ತು ಸುನೀಲ್ ಕುಮಾರ್ ಅವರಿಗೆ ಕಾರ್ಕಳದಲ್ಲಿ ಇದೆ? ಇವರ ಅಭಿವೃದ್ಧಿಯನ್ನೇ ಮಾಡಿದ್ದಾರೆ ಅಂತಾದರೆ ಯಾಕೆ ಪ್ರಮೋದ್ ಮುತಾಲಿಕನಂಥವರು ಇಲ್ಲಿ ಕಾರ್ಕಳದಲ್ಲಿ ಬಂದು ಸುನೀಲ್ ಕುಮಾರ್ ವಿರುದ್ಧವೇ ನಿಲ್ಲಿಸುವಂಥ ಅನಿವಾರ್ಯತೆ ಯಾಕೆ ಉಂಟಾಯಿತು ಅನ್ನುವಂಥದ್ದು? ಅಂದರೆ ಇವರ ಡೋಂಗಿ ಹಿಂದುತ್ವ, ಇವರಿಗೆ ಚುನಾವಣೆಗೋಸ್ಕರ ಬಂದರೆ ಇವರು ಬದಲಾಯಿಸುವ ಇವರ ಬಣ್ಣಗಳು, ಇದೆಲ್ಲವೂ ಅಸಲಿ ಕಾರ್ಯಕರ್ತರಿಗೆ ಗೊತ್ತಾಗಿದೆ. ಹಿಂದುತ್ವ ಅಂದರೆ ಏನು, ರಾಜಕೀಯ ಪ್ರಣಾಳಿಕೆ ಅಂದರೆ ಏನು, ಇದೆಲ್ಲವೂ ಇಲ್ಲಿ ಕಾರ್ಕಳದ ಜನತೆ ಗೊತ್ತಾಗಿದೆ. ಅದರಿಂದ ಇವರ ಪರವಾಗಿ ದುಡಿದ ಕಾರ್ಯಕರ್ತರ ಬಹಳ ದೊಡ್ಡ ತಂಡ ಇವರ ಚುನಾವಣೆ ಘೋಷಣೆ ಆಗಲಿ, ಇವರ ಸಚಿವರ ಸ್ಥಾನವನ್ನು ಕಳೆದುಕೊಳ್ಳಿ, ಆಗ ಗೊತ್ತಾಗ್ತದೆ ಇವರಿಗೆ ಪಕ್ಷದ ಒಳಗೆ ಎಷ್ಟು ದೊಡ್ಡ ವಿರೋಧ ಇದೆ ಮತ್ತು ಪಕ್ಷದ ನಾಯಕರುಗಳ ಎಷ್ಟು ದೊಡ್ಡ ಪ್ರತಿರೋಧ ಇದೆ ಅನ್ನುವಂಥದ್ದು ಚುನಾವಣೆ ಘೋಷಣೆ ಆದ್ದರಿಂದ ಗೊತ್ತಾಗ್ತದೆ. ಅದರಿಂದ ಪ್ರಮೋದ್ ಮುತಾಲಿಕರು, ನಾವು ಸುನೀಲ್ ಕುಮಾರ್ ಹೇಗೆಯೋ ನಮಗೆ ಅಷ್ಟೇ, ನಮಗೆ ಪ್ರಮೋದ್ ಮುತಾಲಿಕರು, ಆದರೆ ಪ್ರಮೋದ್ ಮುತಾಲಿಕರವರ ಸ್ಪರ್ಧೆ ಸುನೀಲ್ ಕುಮಾರ್ರ ಜೀವನದಲ್ಲಿ ಅತಿ ದೊಡ್ಡ ಪಾಠ ಆಗಲಿಕ್ಕಿದೆ ಅನ್ನುವಂಥದ್ದು ಕಾರ್ಕಳದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಅವರಿಗೆ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಉಂಟಾ ಪ್ರಮೋದ್ ಮುತಾಲಿಕ್ ಅವರಿಗೆ ಕಾರ್ಕಳದಲ್ಲಿ? ಸುನೀಲ್ ಕುಮಾರ್ ಅವರು ಮುಂಚಿನಿಂದ ಇದ್ದವರು, ಪ್ರಮೋದ್ ಮುತಾಲಿಕ್ ಈ ಬಾರಿ ಬಂದವರು, ಜನರು ಅವರನ್ನು ಒಪ್ಪಿಕೊಳ್ತಾರಾ ಅಂತ? ಅಲ್ಲ, ಅವರ ಸಿದ್ಧಾಂತ ಹೇಗೆ ಮತ್ತು ಅವರ ಚುನಾವಣೆಯ ರಣನೀತಿ ಹೇಗೆ, ಅದರ ಬಗ್ಗೆ ಚುನಾವಣೆಯ ರಿಸಲ್ಟ್ ಬರ್ತದೆ. ಪ್ರಮೋದ್ ಮುತಾಲಿಕರು ಸುನೀಲ್ ಕುಮಾರ್ ಅವರ ಕಾರ್ಯಕರ್ತರ ಮನವನ್ನು ಗೆದ್ದು ಅವರ ಓಟನ್ನು ಪಡ್ಕೊಳ್ಳಿಕ್ಕೆ ಹೋದರೆ ಅವರು ಯಾವ ಸ್ಥಾನಕ್ಕೆ ಬರ್ಬೋದು ಅಂತ ಅವರು ನಿರ್ಧಾರ ಮಾಡಬೇಕು. ನಾವಂತೂ ಗೆಲ್ಲುವ ಸ್ಪಷ್ಟವಾದ ಒಂದು ಉದ್ದೇಶವನ್ನು ಮತ್ತು ಖಂಡಿತವಾದ ರಿಸಲ್ಟನ್ನು ನಾವು ಕೊಡ್ತೇವೆ ಅಂತ ನಾವಿದೆ. ಅದರಿಂದ ಸುನೀಲ್ ಕುಮಾರ್ ಥರ್ಡ್ ಪ್ಲೇಸ್ಗೆ ಹೋಗಲಿಕ್ಕೆ ಸಾಕು ಅನ್ನುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು. ನಮ್ಮದು BJP, ಯಾವಾಗಲೂ BJP. ಸುನೀಲ್ ಕುಮಾರ್ ಒಂದು ವೇಳೆ ಅಭಿವೃದ್ಧಿ ಮಾಡಿದ್ದಾರೆ, ಕಾರ್ಕಳದ ಒಂದು ತೊಂದರೆ ಇಲ್ಲ, ಎಲ್ಲ ಕಡೆ ರೋಡು ಆಗಲಿ ಎಲ್ಲ ವರ್ಕ್ ತುಂಬ ಒಳ್ಳೆಯುಂಟು, ಅಭಿವೃದ್ಧಿ ಆಗಿದೆ 100%. ಇಲ್ಲ, ನಾವು ಮೊದಲಿಂದಲೂ BJPನೇ, ಹಾಗೆ BJP. ಅವರು ಹಿಂದುತ್ವ ವಿಚಾರದಲ್ಲಿದ್ದೇವೆ, ಅದಕ್ಕೆ ನಮ್ಮದು ಸಪೋರ್ಟ್ ಉಂಟು ಹಿಂದುತ್ವಕ್ಕೆ, ಮತ್ತು ರಾಜಕೀಯಕ್ಕೆ ಇಲ್ಲ. BJP ನಾವು ಸಹ ಕೆಲವು ವರ್ಷದಿಂದ BJPಯಲ್ಲೇ ಇದ್ದೇವೆ, ಇನ್ನೂ ಕೂಡ ಆದಷ್ಟು BJPಯಲ್ಲೇ ಮಾಡ್ಕೊಳ್ಬೇಕು ಹೇಳಿ ಉಂಟು. ಮತ್ತು 100% ಹೇಳಿ ಅಲ್ಲ, ಅಂತೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಮೊದಲಿಗಿಂತ ಎಷ್ಟೋ, ಹಾಗಾಗಿ ನಾವು BJP ಅಂತ ಹೇಳ್ಬೋದು. ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ಬೇಡ ಅಂತ ಆಗಲ್ಲ, ಆದರೂ ಕಾಂಗ್ರೆಸ್ಸಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಕಡಿಮೆ ಖಂಡಿತ. ಹಾಗಾಗಿ ಆಗ ಸುಮ್ಮನೆ ಅದು ಇಲ್ಲಿಗೆ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಅಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಿದ್ರೆ ಇದು ಕಾಂಗ್ರೆಸ್ ಕಟ್ಟಿಟ್ಟ ಬುತ್ತಿ ಆಗ್ತಿತ್ತು. BJP ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದೆ, ದೇಶದ್ರೋಹಿಗಳು ಹುಟ್ಟಡಗಿಸ್ತಾ ಇದ್ದಾರೆ, ಅದರಿಂದ BJPಗೆ ನಾವು ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮೋದಿ ಸರ್ಕಾರ ಬಂದ ಮೇಲೆ ಎಷ್ಟು ಅಭಿವೃದ್ಧಿಗಳಾಗಬೇಕು, 70 ವರ್ಷದಲ್ಲಿ ಈ ಥರ ನಾವು ಕಂಡಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಅಷ್ಟು ನಡೀತಾ ಇದೆ. ದೇಶದ್ರೋಹಿಗಳನ್ನೆಲ್ಲ ಹುಟ್ಟಡಗಿಸ್ತಾ ಇದ್ದಾರೆ ಅವರು, ಅದರಿಂದ ತುಂಬ ಸಂತೋಷ ಆಗ್ತಾ ಇದೆ. ಸುನೀಲ್ ಕುಮಾರ್ ಅವರೆಲ್ಲ ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತಾರಾ? ಖಂಡಿತ, 100%-100% ಆಲಿಸ್ತಾರೆ ಅವರು. ಮುಂದೆ ಅವರೇ ಬರಬೇಕು? ಹಾಂ, ಬರಲಿ, ಒಳ್ಳೆಯದೇ ತುಂಬ. ಅವ್ರು ಬಂದರೆ ಬೇರೆ ಯಾರಾದರೂ ನಿಂತರೆ? BJP ಪಕ್ಷದಲ್ಲಿ ಯಾರು ನಿಂತ್ರೇನು ಬರ್ಬೋದು, ಏನೂ ತೊಂದರೆ ಇಲ್ಲ. ಸುನೀಲ್ ಕುಮಾರ್ ಅಭಿವೃದ್ಧಿ ಕಾರ್ಯಗಳು ತುಂಬ ಮಾಡಿದ್ದಾರೆ ಕೂಡ, ಅವ್ರು ಬಂದಮೇಲೆ ತುಂಬ ಅಭಿವೃದ್ಧಿ ಆಗಿದೆ ಕ್ಷೇತ್ರದಲ್ಲಿ. ಮತ್ತು ಅವರು ಎಲ್ಲ ಕಡೆಯೂ ಓಡಾಡ್ತಾ ಇದ್ದಾರೆ. ಈಗ ಇಂಧನ ಸಚಿವರಾದ ಮೇಲೆ ಕರ್ನಾಟಕದಲ್ಲಿ ಇಂಧನದ ಕೊರತೆನೇ ಇಲ್ದರೆ ಆಗಿದೆ. ಮುಂಚೆ ಇಂಧನ ರೈತರಿಗೂ ಸಿಗ್ತಾ ಇರಲಿಲ್ಲ, ಜನಗಳಿಗೂ ಸಿಗ್ತಾ ಇದ್ದಿಲ್ಲ, ಇಂಡಸ್ಟ್ರೀಸ್ಗೂ ತುಂಬ ತೊಂದರೆ ಆಗ್ತಾಯಿತ್ತು. ಇವರು ಬಂದಮೇಲೆ ಆ ಸಮಸ್ಯೆ ಇಲ್ಲ, ಎಲ್ರಿಗೂ ಚೆನ್ನಾಗಾಗಿದೆ, ಎಲ್ಲ ವರ್ಗದವ್ರನ್ನು ಆಧರಿಸ್ತಾರೆ, ಯಾವುದೇ ಭೇದ ಇಲ್ಲ, ಧರ್ಮ ಭೇದ ಯಾವುದೂ ಇಲ್ಲ BJPನಲ್ಲಿ. ಸರ್, ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ನಾನು ಮುತಾಲಿಕ್. ಹಾಂ, ಯಾಕೆ ಮುತಾಲಿಕ್ ಅವರು? ಚೇಂಜಸ್ ಬೇಕಂತ. ಮತ್ತು ಅಭಿವೃದ್ಧಿ ಅಂದರೆ ಕೆಲವು ಹಳ್ಳಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಸಿಟಿಯೆಲ್ಲ ರಸ್ತೆ ಎಲ್ಲ ಮಾಡಿದ್ದಾರೆ ಕರೆಕ್ಟ್, ಹಳ್ಳಿಯಲ್ಲಿ ಎಲ್ಲ ಅಭಿವೃದ್ಧಿ ಆಗಲಿಲ್ಲ, ಅದಕ್ಕಾಗಿ ಮುತಾಲಿಕ್ ಬೇರೆ ಚೇಂಜಸ್ ಇರಲಿ ಅಂತ. ಅವ್ರು ಬಂದ್ರೆ ಅಭಿವೃದ್ಧಿ ಮಾಡ್ತಾರ ಕಾರ್ಕಳದಲ್ಲಿ? ಕಾರ್ಕಳದಲ್ಲೇ ಇರ್ತಾರ ಅವರು? ಗೆದ್ರೆ ಮಾಡ್ಬೇಕಂತ ನೋಡ್ಬೇಕು. ಈಗ ಸುನೀಲ್ ಕುಮಾರ್ ಸಹ ಇಲ್ಲಿ ಅವರಲ್ಲ, ಬೇರೆ ಕಡೆಯವರು ಇಲ್ಲೇ ಇದ್ದಾರೆ, ಹಾಗೆ ಅವರು ಎಂತಾದ್ರೂ ಮಾಡ್ಬೋದು. ಹಾಗೆ ಕಾಂಗ್ರೆಸ್ಗೆ ಕೊಡ್ಬೋದಲ್ಲ? ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ತುಂಬ ವರ್ಷದಿಂದ ಇಲ್ಲಿ ಇತ್ತು, ಎಂತ ಮಾಡಲಿಲ್ಲ. ಮತ್ತೆ BJP ಬಂದ ಮೇಲೆ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ, ಇನ್ನೂ ಚೇಂಜ್ ಹಳ್ಳಿ ಹಳ್ಳಿಗಳಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಉಂಟು, ಅದು ಆಗಲಿಲ್ಲ.
ಹಾಗಾಗಿ ಈ ಸರ್ತಿ ಚೇಂಜ್ ಮಾಡುವ ಅಂತ. ಹಾಗಾದ್ರೆ ಈ ಬಾರಿ ನೀವು ಪಕ್ಕಾ ಮುತಾಲಿಕ್ ಅವರಿಗೆ ಸರ್ ಈ ಬಾರಿ ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ರಿ ತಾವು? ಈ ಸರಿ ನಾವು ಡಿಸೈಡ್ ಮಾಡಿಲ್ಲ, ನಮ್ಮ ಕ್ಯಾಂಡಿಡೇಟ್ ಯಾರಂತ ಗೊತ್ತಿಲ್ಲ. ಆದರೆ ರಸ್ತೆ ಅಭಿವೃದ್ಧಿ ತುಂಬ ಆಗಿದೆ ಇಲ್ಲಿ ಕಾರ್ಕಳದಲ್ಲಿ, ಹಾಗಾಗಿ ನಾವು ಬಿ ಜೆ ಪಿ ಆಗಬೇಕಾ ಕಾಂಗ್ರೆಸ್ ಆಗಬೇಕು ಖಾಲಿ, ಮತ್ತು ಜನಗಳಿಗೇನು ಅಭಿವೃದ್ಧಿ ಆಗಲಿಲ್ಲ, ರಸ್ತೆ ಒಂದು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಕಾರ್ಕಳದಲ್ಲಿ. ಹಾಗಾಗಿ ಬಿ ಜೆ ಪಿ ಆಗ ಕಾಂಗ್ರೆಸ್ ಆಗಬೇಕಾ ಅಂತ ಗೊತ್ತಿಲ್ಲ ನಮಗೆ. ನೀವೇ ಕನ್ಫ್ಯೂಸ್ ಅಲ್ಲಿ ಇದ್ರಿ ಈಗ, ಯಾರಿಗೆ ಹಾಕು ಅಂತ ಗೊತ್ತಿಲ್ಲ ಅಂತ. ಅದೇ ಅದೇ ಖಾಲಿ ರಸ್ತೆ ಅಭಿವೃದ್ಧಿ ಬಿಟ್ಟರೆ ಮತ್ತೆ ಬೇರೆ ಏನೂ ಆಗಲಿಲ್ಲ, ಎಂತ ಅಭಿವೃದ್ಧಿ ಆಗಲಿಲ್ಲ, ರಸ್ತೆ ಮಾತ್ರ. ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಈ ಸಲ ನೋಡಬೇಕಾಗ್ತದೆ ವ್ಯಕ್ತಿ ನೋಡಿ ಹಾಕ್ಬೇಕಾಗ್ತದೆ, ಪಕ್ಷ ನೋಡಿ ಅಲ್ಲ, ವ್ಯಕ್ತಿ ನೋಡಬೇಕು. ಕಾರ್ಕಳದ ಈ ಜನಗಳಿಗೆ ಏನಾದರೂ ಅಭಿವೃದ್ಧಿ ಆಗಿದೆ, ಜನಗಳಿಗೆ ಏನಾದರೂ ಉತ್ತಮ ಕೆಲಸ ಆಗಿದ, ಖಾಲಿ ಇಲ್ಲಿ ರಸ್ತೆ ಮಾತ್ರ, ಬೇರೆ ಬೇರೆ ಏನಾಗಲಿಲ್ಲ. ರಸ್ತೆ ಒಂದು ಒಳ್ಳೆಯದಾಗಿದೆ ಅಲ್ಲಿ, ಅಲ್ಲಿಗ ಹಳ್ಳಿಗಳಲ್ಲಿ ನೋಡಿದರೆ ಇಲ್ಲಿ ಎಲ್ಲ, ಹಾಗಾಗಿ ಓಟ್ ಹಾಕಬೇಕಂತ ನಾನು ಡಿಸೈಡ್ ಮಾಡಲಿಲ್ಲ ಈ ಸಲ. ಸರ್ ಎಲೆಕ್ಷನ್ ಬರ್ತಾ ಇದೆ ಅಲ್ಲ, ಸೊ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ರಿ ತಾವು? ನಾವು ಮೋದಿಯವರ ಫ್ಯಾನ್ ನಾನು, ಆದ್ದರಿಂದ ಬಿ ಜೆ ಪಿಗೆ ಹಾಕಬೇಕಂತ ಇದ್ದೆ. ಬಿ ಜೆ ಪಿಗೆ ಅಂದರೆ ಮೋದಿಗೋಸ್ಕರ, ಮೋದಿಗೋಸ್ಕರ ಬಿ ಜೆ ಪಿಗೆ, ಮತ್ತು ಇಲ್ಲಿಯವರ ಲೀಡರ್ಗಳನ್ನೆಲ್ಲ ನಂಬಿಕೊಂಡಲ್ಲ. ಸರ್ ಈಗ ನೀವು ಮೋದಿ ನಂಬ್ಕೊಂಡು ಹಾಕಿದರೆ ಸೊ ಇಲ್ಲಿ ಕೆಲಸ ಆಗಬೇಕು, ಕಾರ್ಕಳದಲ್ಲಿ ಅಭಿವೃದ್ಧಿ ಆಗಬೇಕಲ್ವಾ? ಸೊ ಕಾರ್ಕಳದಲ್ಲಿ ಒಳ್ಳೆ ಅಭ್ಯರ್ಥಿ ನೋಡಿ ನಾವು ಓಟ್ ಹಾಕಬೇಕು, ಸೊ ಮೋದಿ ನೋಡಿ ಹಾಕಿದರೆ ನಮಗೆ ಮುಂದೆ ಯೂಸ್ ಆಗ್ತದ? ನಾವು ಲೋಕಲ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಮಯಕ್ಕೆ ಸರಿಯಾಗಿ ಅವರೆಲ್ಲ ಬದಲಾವಣೆಗಳಾಗ್ತಾರೆ. ಮೋದಿಗೆ ನಾವು ಯಾಕೆ ಹಾಕ್ತಾ, ಈಗ ದೇಶದ ಅಭಿವೃದ್ಧಿ ಆಗ್ತಾ ಉಂಟು, ಅಂತಾರಾಷ್ಟ್ರೀಯವಾಗಿ ನಮ್ಮ ದೇಶಕ್ಕೆ ಹೆಸರು ಬರ್ತಾ ಉಂಟು, ಅದು ಮೋದಿಯಿಂದ ಬಂದದ್ದು. ಇಷ್ಟವರೆಗೆ ಅದನ್ನು ಯಾರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಲ್ವಾ? ಹಾಗೆ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಬೇಕಾದರೆ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡಲೇಬೇಕಲ್ಲ. ಲೋಕಲ್ ಕ್ಯಾಂಡಿಡೇಟ್ ಹಿಡ್ಕೊಳ್ಬೋದು, ಒಬ್ಬೊಬ್ಬ ಒಂದೊಂದು ಪಕ್ಷದವರು ಈಗ ನೋಡ್ತೀರಲ್ಲ ನೀವು, ಅಲ್ಲಿ ಒಬ್ಬ ಸೀರೆ ಕೊಡೋದು, ಈ ಒಬ್ಬ ಕೊಕ್ಕರ್ ಕೊಡೋದು, ಇಲ್ಲೊಬ್ಬ ಹಣ ಕೊಡೋದು, ಇಂಥದ್ದೇ ಓಟ್ ಪಡೆಯುವ ರೀತಿ ಅಲ್ವ. ಕ್ಷೇತ್ರದ ಕೆಲಸ ಮಾಡಿ ಓಟ್ ಪಡಿಬೇಕು ಯಾರಾದರೂ, ಯಾರಾದರೂ ಅವನು ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ರು ಆವಾಗ ಅವನನ್ನು ನಾವು ಬೆಂಬಲಿಸ್ತೇವೆ. ಇವರು ಕೆಲಸ ಮಾಡಲಿಲ್ಲ ಅಂತ ಹೇಳೋದಿಲ್ಲ ಯಾರು, ನಮ್ಮ ಸುನೀಲ್ ಕುಮಾರ್ ಅವರು. ಸುನೀಲ್ ಕುಮಾರ್ ಅವ್ರದ್ದು ಕೆಲಸ ನಮಗೆ ತೃಪ್ತಿ ಇಲ್ಲ ಅಂತಲ್ಲ, ತೃಪ್ತಿ ಸಹ ಉಂಟು, ಇನ್ನೂ ಸಹ ಅವ್ರದ್ದು ಆಗಬೇಕಂತ ಉಂಟು. ಇನ್ನು ಹಾಗಾದರೆ ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಆಗುದಿಲ್ವಾ? ಖಂಡಿತ ಆಗುದಿಲ್ಲ, ಖಂಡಿತ ಆಗುದಿಲ್ಲ. ಕಾಂಗ್ರೆಸ್ ಅಭಿವೃದ್ಧಿ ಆಗದೆ ಇಷ್ಟುವರೆಗೆ ಆಗಬೇಕಿತ್ತು, ಅದು ದೇಶವನ್ನು ನಿಕೃಷ್ಟ ರೀತಿಗೆ ತಂದು ಹೋಗ್ತದೆ. ಅವರಲ್ಲಿ ಆ ಅಭಿವೃದ್ಧಿ ಚಿಂತನೆ ಇಲ್ಲ, ಅವರು ಸ್ವಾರ್ಥಿಗಳು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಅದು ನಾವು ಅನುಭವಿಸಿದ್ದು, ನಮಗೆ ಈಗ 65 ವರ್ಷ ಆಯಿತು, ಅಷ್ಟು ನಾವು ಇಷ್ಟುವರೆಗೆ ನೋಡ್ತಾ ಇದ್ದೇವೆ ಅದನ್ನು. ಸರ್ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ರಿ ಈ ಸಲ? ನಮಗೆ ಈಗ ಈಗಾಗಲೇ ಕೆಲಸ ಮಾಡಿದ್ದೆಲ್ಲ ಸುನೀಲ್ ಕುಮಾರ್ ಇದ್ದಾರಲ್ಲ, ಅವರಿಗೆಲ್ಲ ಹೆಚ್ಚಿನ ಕೆಲಸ ಮಾಡಿದ್ದು, ಹಾಗಾಗಿ ಅವರಿಗೆ ನಾವು ಬೆಂಬಲ ಮಾಡಬೇಕಾಗ್ತದೆ, ಬೆಂಬಲ ಕೊಡಬೇಕಾಗ್ತದಲ್ಲ. ಹಾಗೆ ಕೆಲವರು ಹೇಳ್ತಾರೆ ಅವರು ರಸ್ತೆ ಒಂದು ಅಭಿವೃದ್ಧಿ ಮಾಡಿದ್ಬಿಟ್ರೆ ಮತ್ತೆ ಬೇರೆ ಏನು ಮಾಡಲಿಲ್ಲ ಅಂತಾರಪ್ಪ ಇದೇ ಊರಲ್ಲಿ. ಅದು ಕರೆಕ್ಟಾಗಿ ನೋಡಿದ ಗೊತ್ತಾಗ್ತದೆ ಯಾವ್ದು ಕೆಲಸ ಮಾಡಿದಾರಲ್ಲ ಅಂತ. ಈಗ ಆನೆಕೆರೆಯಲ್ಲಿ ಅಷ್ಟು ಒಳ್ಳೆ ಪಾರ್ಕ್ ಎಲ್ಲ ಮಾಡಿದ್ದಾರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರಲ್ಲ ಅವರು. ಹಾಗೆ ಮತ್ತು ಅಲ್ಲಿ ಬೈಲೂರಲ್ಲಿ ಅದು ಅಲ್ಲಿ ಕೆಲಸ ಆಗಿದೆ ಅಲ್ಲ, ಹೀಗೆ ತುಂಬ ಕೆಲಸ ಮಾಡಿದಾರಲ್ವ. ಕಾರ್ಕಳದಲ್ಲಿ ಯಾವ ಪಕ್ಷ ಬರಬೇಕು ಈ ಸಲ? ಬಿ ಜೆ ಪಿನೇ ಬಂದರೆ ಒಳ್ಳೆಯದು, ಗೌರ್ಮೆಂಟು ಬರಬೇಕು ಬಿ ಜೆ ಪಿ, ಆದರೆ ಅಭಿವೃದ್ಧಿ ಆಗ್ತದೆ. ಈಗ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಆಗಲಿಕ್ಕಿದೆ, ಆದರೂ ಸಿಟಿ ಎಲ್ಲ ಡೆವಲಪ್ ಆಗಬೇಕು, ಇನ್ನು ರೋಡ್ಸ್ ಎಲ್ಲ ಅದಾದರೆ ಡೆವಲಪ್ ಆಗಬೇಕು. ಇನ್ನು ಅಂದರೆ ಹೊಸಬ್ರು ಬಂದರೆ ಅವರು ಮತಾಲಿಕ್ಕು ಹಿಂದೂ ಪರ ಅಂತ ಹೇಳ್ತಾ ಇದ್ದಾರೆ, ಆದರೂ ಇಲ್ಲಿ ಅವರಲ್ಲ, ಅವರು ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಅವ್ರ ಪರಿಚಯ ಜನರಿಗೆ ಜಾಸ್ತಿ ಇಲ್ಲ ಅಂದರೆ ಕೇಳಿ ಗೊತ್ತಿದೆ, ಹತ್ತಿರದಿಂದ ಯಾರಿಗೂ ಈಗ ಪರಿಚಯ ಇಲ್ಲ ಅವ್ರದಷ್ಟು. ಹಾಗೆ ನನ್ನ ಅಭಿಪ್ರಾಯ ಬಿ ಜೆ ಪಿ ಬಂದರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಇಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷದಿಂದ ಇತ್ತು, ಏನೋ ಅಭಿವೃದ್ಧಿ ಆಗಿರಲಿಲ್ಲ ಅವರಿದ್ದಾಗ, ಈಗ ಬಿ ಜೆ ಪಿ ಬಂದಮೇಲೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಕಾಣ್ತಾ ಇದೆ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ. ಸರ್ ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ರಿ? ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಓಟ್ ಹಾಕ್ಬೇಕಂತಿದ್ದೇವೆ. ಇಷ್ಟರೊಳಗೆ ಯಾರು ಒಳ್ಳೆ ಕೆಲಸ ಮಾಡಿದ್ರು ಕಾರ್ಕಳದಲ್ಲಿ? ಸುನೀಲ್ ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಕೆಲಸ, ನೋಡ್ಬೋದು ರೋಡ್ ಡೆವಲಪ್ಮೆಂಟ್ಸ್ ಎಲ್ಲ, ಮತ್ತು ಒಳ್ಳೆ ಯಾರು ಕೆಲಸ ಅಂದರೆ ಸುನೀಲ್ ಕುಮಾರ್ ಇವಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಂದರೆ ಸುನೀಲ್ ಕುಮಾರಿಗೆ ಹಾಕ್ತಾ ಇರೋ ಓಟ್. ಅವರಿಗೆ ಹಾಕ್ತೀರಾ ನೀವು? ಅಂದರೆ ಕಾರ್ಕಳದಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಅವರಿಗೆ ಹಾಕೋದು ಅಂತ ಅಂತ ಅಲ್ಲ, ಅಂದರೆ ಯಾ ಓವರಾಲ್ ಅಲ್ಲಿ ನೋಡ್ಬೇಕು ಎಂತ ಈ ಸಲ ಅಂದರೆ 10 ವರ್ಷದಿಂದ ಇವಾಗ ಬಿ ಜೆ ಪಿ ಗೌರ್ಮೆಂಟ್ ಉಂಟು, ಅದರಲ್ಲಿ ಸುಮಾರೊಂದು ಕೆಲಸದೊಂದು ಪ್ರಾಬ್ಲಮ್ ಉಂಟು, ಓದಿದ ವಿದ್ಯಾರ್ಥಿಗಳಿಗೆ ಕೆಲಸದೊಂದು ನೀಡೊಂದು ಫುಲ್ಫಿಲ್ ಆಗಿಲ್ಲ, ಡೆವಲಪ್ಮೆಂಟ್ ಆಗ್ತಾ ಉಂಟು. ಅದೇ ರೀತಿ ಎಜುಕೇಟೆಡ್ ಪಾಸ್ಔಟ್ ಆಗಿ ಸುಮಾರು ಜನ ಬರ್ತಾ ಇದ್ದಾರೆ, ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಸೊ ಅದರ ಪ್ರಕಾರ ಅವರಿಗೆ ಉದ್ಯೋಗ ಅವಕಾಶ ಯಾರು ಹೆಚ್ಚು ಕ್ರಿಯೇಟ್ ಮಾಡ್ತಾರೆ ಅವರಿಗೆ ಓಟ್ ಹಾಕ್ಬೋದು ಅಂತ, ಯಾಕಂದರೆ ನಿರುದ್ಯೋಗಿಗಳಾಗಿ ಅದರಿಂದ ಬೇರೆ ಇಂಪ್ಯಾಕ್ಟ್ ಸಹ ಸುಮಾರು ಆಗ್ತದೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮ ಗೌರ್ಮೆಂಟ್ ಅದರಲ್ಲಿ ಸಹ ಫೋಕಸ್ ಮಾಡಬೇಕು. ಸೊ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂದರೆ
ಯಾರು ಅದರಲ್ಲಿ ಫೋಕಸ್ ಹೆಚ್ಚು ಮಾಡ್ತಾರೆ ಅವರಿಗೆ ಓಟ್ ಹಾಕೋದು ಅಂತ. ಹಾಂ, ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಒಂದೇ ಇದರಲ್ಲಿ ಡೆವಲಪ್ ಆಗೋದಿಲ್ಲ, ದೇರ್ ಆರ್ ಲಾಟ್ ಆಫ್ ಕ್ರೈಟೀರಿಯಾಸ್ ಟು ಡೆವಲಪ್ ಥಿಂಗ್ಸ್ ಡೆವಲಪ್ಮೆಂಟ್ಸಲ್ಲಿ. ಅವ್ರದ್ದೆಲ್ಲ ಭಾಗಿಯಾಗ್ತದೆ, ಯಾಕಂದರೆ ಯಂಗ್ ಜನ್ರೇಷನಿಗೆ ಆಪರ್ಚುನಿಟೀಸ್ ನಾವು ಕೊಟ್ಟರೇನೆ ಅದು ಡೆವಲಪಿಂಗ್ ಕಂಟ್ರೀಸಲ್ಲಿ ಅದೊಂದು ಕಂಟ್ರಿಬ್ಯೂಷನ್ ಆಗ್ತದೆ. ಸೊ ಅವರಿಗೆ ನಾವು ಆಪರ್ಚುನಿಟಿ ಕೊಡಲಿಲ್ಲ ಅಂತೇಳಿದ್ರೆ ಅದೊಂದು ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಅಂಡರ್ ಡೆವಲಪ್ಮೆಂಟ್ ಡೆವಲಪಿಂಗ್ ಕಂಟ್ರಿಯಲ್ಲಿ ನಾವು ಬೀಳ್ತೇವೆ. ನಮ್ಮ ಕಾರ್ಕಳದಲ್ಲಿ ಈರಪ್ಪ ಮೊಯ್ಲಿ ಅವರು ಕಾರ್ಕಳದಲ್ಲಿ ಏನು ಬೇಕಾದರೂ ಮಾಡ್ಬೋದಿತ್ತು, ಆದರೆ ಬೇಕಾದ ಮುಖ್ಯಮಂತ್ರಿ ಆಗಿದ್ದರು. ಆದರೆ ನಮ್ಮ ಕಾರ್ಕಳವನ್ನು ತೊಳೆದುಕೊಂಡು ಹೋಗಿದಾಗಿದೆ, ಬೇಕಾದಷ್ಟು ಕೋಟಿ ಕಟ್ಟಲೆ ದುಡ್ಡು ಅವ್ರು ಮಾಡಿದ್ದಾರೆ. ಆದರೆ ದಯವಿಟ್ಟು ನಮ್ಮ ಕಾರ್ಕಳಕ್ಕೆ ಮಾತ್ರ ಮೊಯ್ಲಿಯವರು ಬರೋದು ಬೇಡ ಅಂತ ವಿನಂತಿ ನಾನು ಮಾಡ್ತೇನೆ. ಆದ್ದರಿಂದ ಮತ್ತು ನಮ್ಮದು ಒಂದು ಎಂಥ ಪ್ರಶ್ನೆ ಅಂತಂದರೆ, ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರು ಬೇಕಾದಷ್ಟು ಮಾಡಿದ್ದಾರೆ, ಆದರೆ ಜನಗಳಿಗೇನು ಉಪಕಾರ ಇಲ್ಲ. ರೋಡಿಗೆ ಉಪದ್ರ ಆದ ಅಂಥದ್ದು, ಅದು ಕಮಿಷನ್ ಸಿಗ್ತದೆ, ಮುನ್ಸಿಪಾಲ್ಟಿಯಿಂದ ಲಾಭ ಸಿಗ್ತದೆ, ಬೇಕಾದವರಿಗೆ ಅಭಿವೃದ್ಧಿ ಮಾಡಿದ್ದಾರೆ. ಜನಗಳಿಗೆ ಏನು ಮಾಡಿದ್ದಾರೆ? ನಮಗೆ ಕೊಡೋದು ಬೇಡ. ಪಾಪದವರು ಸಾವಿರ ಕಟ್ಟಲೆ ಜನಗಳು ಇಲ್ಲಿ ಊಟಕ್ಕೆ ಗತಿ ಇಲ್ಲದ ಜನಗಳು ಇದ್ದಾರೆ. ಇವರು ಎದುರಲ್ಲಿ ಪೊಲೀಸ್ ಜೀಪ್ ಇಟ್ಕೊಂಡು ಇಡೀ ಕಾರ್ಕಳದಲ್ಲಿ ಸುತ್ತು ಬರ್ತಾರೆ, ಅದು ಏನು ಪ್ರಯೋಜನ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ, ಏನು ಬೇಜಾರ ಉಂಟು? ಅಲ್ಲ, ರಾಜಕೀಯದಲ್ಲಿ ಯಾರು ಬರ್ಬೋದು, ಅವರು ಸಹ ಖಂಡಿತ ತುಂಬ ಮಾಡ್ಬೋದು. ಆದರೆ ಸಹ ಜನಗಳಿಗೆ ಮಾಡುವಂಥದ್ದು ಮಾಡಬೇಕು. ನಮ್ಮ ಕಾರ್ಕಳದಲ್ಲಿ ಸದನ ಕಾಮಂತರಿದ್ದರು, ಒಂದು ರೂಪಾಯಿ ಒಂದು ಯಾವುದೇ ಒಂದು ವಿಷಯ ಉದ್ಧಾರ ಮಾಡಬೇಕಾದ್ರೆ ಕಿಸಿಯಲ್ಲಿ ಧೈರ್ಯದಿಂದ ಫೋನ್ ಮಾಡಿ ನಮಗೆ ಎಷ್ಟೋ ಬಿಡಿಸ್ಕೊಡ್ತಿದ್ದರು. ಇವತ್ತು ನಮ್ಮ ಕಾಮಂತರಿ ಇಲ್ಲದೆ ನಮಗೆ ಗತಿ ಇಲ್ಲದಾಗದ ಪರಿಸ್ಥಿತಿ ಬಂದಿದೆ. ಆದರೆ ಈಗ ಸುನೀಲ್ ಕುಮಾರ್ ಆಫೀಸ್ಗೆ ಹೋದರೆ ಅವರಿಗೆ ನಮ್ಮಂಥವರಿಗೆಲ್ಲ ಬಿಳಿ ಸೈಟ್ ಯಾರು ಹಾಕ್ಕೊಂಡು ಬಂದರು? ಯಾರು ದೊಡ್ಡ ಕಾರು ಉಂಟು ಲಕ್ಷ ಕಟ್ಟಲೇದು, ಅವರಿಗೆ ಬೇಕಾದ ಕೂಡಲೇ ಎಲ್ಕಮ್ ಉಂಟು, ಖಾಲಿ ಅವರ ಮೊಬೈಲಲ್ಲೇ ಅವರು ಎಲ್ಕೊಂಡು ಬರ್ತಾರೆ. ನಮ್ಮಂಥವ್ರು ಲುಂಗಿ ಹಾಕ್ಕೊಂಡು ಬಂದರೆ, ಪ್ಯಾಂಟ್ ಹಾಕ್ಕೊಂಡು ಬಂದರೆ ನಮ್ಮನ್ನು ನೋಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವರು. ಹಾಂ, ನಮ್ಮ ಸೀಟನ್ನು ನಮ್ಮ ಮೈಲಿಯವರು ನಮ್ಮ ಕಾರ್ಕಳದಲ್ಲಿ ಮುಂದೆ ಮೈಲಿಯವರು ಸೀಟು ಖಂಡಿತ ಕೊಡಲಿಕ್ಕೆ ಬಿಡೋದಿಲ್ಲ. ಯಾಕೆ? ಉದಯ್ ಕುಮಾರ್ಗೆ ಕೊಡ್ಬೋದಿತ್ತಲ್ಲ. ನಮ್ಮ ಎಷ್ಟು ಜನರವರು ಒಂದು ಈಗ ಎಲ್ಲ ರಾಜಕೀಯದಲ್ಲಿ ಎಲ್ಲ ಜನರು ಸಹ ಬರಬೇಕು, ಯಾರು ಸಹ ವಿಂಡ ಆಗಬೇಕು. ಆದರೆ ಅಭಿವೃದ್ಧಿ ಮಾಡಬೇಕಾವಲ್ವಾ? ಅಭಿವೃದ್ಧಿ ಮಾಡಿದೆ ಯಾರಿಗೆ? ಜನಗಳಿಗೆ ಅಭಿವೃದ್ಧಿ ಮಾಡಬೇಕಲ್ಲದೆ ರೋಡ್ ಡಾಂಬರು ರೋಡ್ ಉದ್ಧಾರ ಮಾಡಿದ್ದಾರೆ, ಜೋರ ರಸ್ತೆಯಲ್ಲಿ ಎಲ್ಲೆಲ್ಲಿ ಉದ್ಧಾರ ಮಾಡ್ತಾರೆ. ನಮಗೆ ಸುನೀಲ್ ಕುಮಾರ್ ಬಂದರೆ ಒಳ್ಳೆಯದು, ಯಾಕೆಂದರೆ ನಮಗೆ ಕಾರ್ಕಳದಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಸಂತೋಷ ಸುದ್ದಿ ಕಾರ್ಕಳ ಉತ್ಸವವನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಯಾವ ಊರಿಂದ ಬಂದು ಇಲ್ಲಿ ಸಂತೋಷ ಆಗಿ, ಮತ್ತು ನಮ್ಮ ಬೈಲೂರು ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಪರಶುರಾಮ ಅಂತ ಇಲ್ಲಿ ಇಷ್ಟಕ್ಕೆ ಇರಲಿಲ್ಲ, ಅದನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಪರಶುರಾಮ ಅಂದರೆ ನಮ್ಮ ತುಳುನಾಡಿನ ಒಂದು ದೇವರು, ಹಾಗಾಗಿ ಅವರಿಗೆ ನಾವು ಮರೆಯಲಿಕ್ಕಿಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆಯದು, ಇಂದಿರಾ ಗಾಂಧಿ ಪಕ್ಷ ಅದು, ಅದನ್ನು ಮರೆಯಲಿಕ್ಕೆ ಇಲ್ಲ. ಆದರೆ ಕಾಂಗ್ರೆಸ್ನವರು ಮಾಡಿದ್ದು ಏನಿಲ್ಲ. ಇಲ್ಲಿ ನಮ್ಮ ಕಾರ್ಕಳದಲ್ಲಿ ವೀರಪ್ಪ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದು, ಕಾರ್ಕಳದ ಅವರಿಗೆ ಒಂದು ಇಲ್ಲಿ ನಮ್ಮ ಒಂದು ದೊಡ್ಡ ಯಾವುದು ಫ್ಯಾಕ್ಟ್ರಿ ಕೊಟ್ಟು, ಕಾರ್ಕಳದಲ್ಲಿ ಎಜುಕೇಷನ್ ಇದ್ದವರು ತುಂಬ ಜನ ಇದ್ದಾರೆ, ಅವರಿಗೆ ಒಂದು ಫ್ಯಾಕ್ಟ್ರಿ ಮಾಡಿಲ್ಲಿ ಅವರಿಗೆ ಎಜುಕೇಷನ್ ಕೊಡ್ಬೋದು, ಅದಿಲ್ಲ. ಈಗ ಈ ನಮ್ಮ ಸುನೀಲ್ ಕುಮಾರ್ ಅವರು ಈಗ ಇಲ್ಲಿ ಇದ್ದು ಇನ್ನೊಂದು ಸಲ ಊಟ ಹಾಕಿ ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಆಸೆ. ಹೌದು, ಆಗಬೇಕಂತ. ಆದರೆ ನಮ್ಮ ಕಾರ್ಕಳಲ್ಲಿ ಇನ್ನೂ ಉದ್ಧಾರ ಆಗ್ತದೆ. ನಮ್ಮ ಕಾರ್ಕಳ ಹಳ್ಳಿಯಲ್ಲಿ ರಸ್ತೆ ಈಗ ನಾಲ್ಕು ಬಸ್ಸು ಕಾರು ಹೋಗ್ಬೋದು, ಅವಾಗ ಏನಿಲ್ಲ, ಕಲ್ಲು ಮುಳ್ಳಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಅದು ಬಿಟ್ಟು ಈಗ ನಮ್ಮ ರಸ್ತೆಯಲ್ಲಿ ಕಾಲು ಮೆಟ್ಟ ಚಪ್ಪಲಿಲ್ಲದೆ ನಡ್ಕೊಂಡು ಹೋಗ್ಬೋದು, ಹಾಗೆ ಆಗಿದೆ ಅಂತ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ ಅವರು. ನಾವು ರಾಜ್ಯಕ್ಕೆ ಹೇಳಿದರೆ ಕೆಲವು ಸುನೀಲ್ ಕುಮಾರ್ ಎಲ್ಲ ಒಳ್ಳೆ ಮಾಡಿದ್ದಾರೆ, ಪರಿಶ್ರಮ ಮಾಡಿದ್ದಾರೆ. ಮತ್ತೆ ನಮ್ಮ ಸುನೀಲ್ ಕುಮಾರ್ಗೆ ಹಾಕೋದು ನಾವು. ಹೌದು, ಅಂದರೆ ಕಾಂಗ್ರೆಸ್ ಇದೆ, ಬಿ ಜೆ ಪಿ ಇದೆ, ಫೈಟು ಎರಡಕ್ಕೆ ಇದೆ. ಫೈಟು ಯಾರು ಬರ್ತದೆ ಭಗವಾನ್ ಗೊತ್ತು. ಹೌದು, ಮೂರು ಜನ ಇದ್ದಾರೆ. ಹಾಗೆ ಏನಲ್ಲ, 95% ಕಾಂಗ್ರೆಸ್, 100% ಬಿ ಜೆ ಪಿ. ಹಾಗೆ ಮುತಾಲಿಕ್ ಹೇಳಲಿಕ್ಕೆ ಆಗೋದಿಲ್ಲ, 85-90 ಹೇಳಿ ಹೇಳಲಿಕ್ಕಾಗ್ತದೆ. ಹಾಗೆ ವೀಕ್ಷಕರೇ, ಈಗ ನಮ್ಮ ಜೊತೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಡಿ ಆರ್ ರಾಜು ಅವರು ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಗಿದ್ದೀರಾ? ಚೆನ್ನಾಗಿ. ಚುನಾವಣಾ ತಯಾರಿ ಹೇಗೆ ನಡೀತಾ ಇದೆ? ನಡೀತಾ ಇದೆ, ಯಾಕಂತಂದರೆ ಇನ್ನೂ ಕೂಡ ಪ್ರಕ್ರಿಯೆ ಅಂತಂದರೆ ಇನ್ನೂ ಕೋಡ್ ಆಫ್ ಕಾಂಡಕ್ಟ್ ಬರಲಿಲ್ಲ, ಚುನಾವಣೆ ಡೇಟ್ ಅನೌನ್ಸ್ ಮಾಡಲಿಲ್ಲ, ಅಧಿಕೃತವಾಗಿ ಡೇಟ್ ಕೂಡ ಬಂದಿಲ್ಲ. ಚುನಾವಣೆ ಬರ್ತಕ್ಕಂಥದ್ದು ಹೆಚ್ಚಿನ ಅಂಶ ಬಹುಶಃ ಮೇ ಮೊದಲನೇ ವಾರ ಎರಡನೇ ವಾರದಲ್ಲಿ ಚುನಾವಣೆ ಬರ್ಬೋದು. ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ರಾಜಕೀಯ ತಯಾರಿಗಳಿದ್ದಾರೆ ಇವಾಗ.
ಒಂದು ಜನರ ಒಂದಿಷ್ಟು ಜನರ ಮಾಹಿತಿಯ ಪ್ರಕಾರ 95% ಜನರು ಹೇಳುವಂಥದ್ದು ರಾಜು ಅವರಿಗೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗ್ತದೆ ಅಂತ. ಸೊ ಈ ಬಗ್ಗೆ ತಾವೇನು ಹೇಳ್ತೀರಿ ಜನರು ಹೇಳುವಂಥ ಮಾತಿಗೆ? ಪಕ್ಷದ ನಿರ್ಧಾರ ಅದು. ಒಬ್ಬ ಆಕಾಂಕ್ಷಿಯಾಗಿ ನಾನು ಅದನ್ನೇನು ಹೇಳಲಿಕ್ಕೆ ಬರೋದಿಲ್ಲ. ಪಕ್ಷ ಏನು ನಿರ್ಧಾರ ಹೇಳುತ್ತೆ ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು. ಪಕ್ಷ ಹೇಳಿದ್ರೆ ನಾನು ಒಬ್ಬ ಸ್ಪರ್ಧಿ, ಪಕ್ಷ ಹೇಳಿದ್ರೆ ಜನರ ಏನೀಗ ಆಸೆ ಆಕಾಂಕ್ಷೆಗಳಿದೆ ನೀವು ಹೇಳಿದ್ರಿ 95% ಜನಗಳು ಇವತ್ತು ಹೇಳ್ತಾ ಇದ್ದಾರೆ ಅಂತ, ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಬೇಕು. ಹೌದು ಸರಿ, ಈಗ ಟಿಕೆಟ್ ಕೊಡೋದು ಬಿಡೋದು ಪಕ್ಷದ ನಿರ್ಧಾರ, ಬಟ್ ಕೆಲಸ ಮಾಡೋದು ನಾವು ಮಾಡಲೇಬೇಕಾಗ್ತದೆ. ಸೊ ತಾವು ಹೇಗೆ ತಯಾರಿ ಮಾಡ್ಕೊಂಡು ಬರ್ತಾ ಇದ್ರಿ, ಹೇಗೆ ನಡೀತಾ ಇದೆ ತಮ್ಮ ಕೆಲಸ, ಚುನಾವಣಾ ತಯಾರಿ ಹೇಗಿದೆ ಕಾರ್ಕಳದಲ್ಲಿ? ಸುಮಾರು ನಾವೊಂದು 3 ತಿಂಗಳ ಹಿಂದೆ 4 ಜನ ಆಕಾಂಕ್ಷಿಗಳು ಪಕ್ಷದ ಟಿಕೆಟ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ನಂತರ ಪಕ್ಷದ ಆದೇಶದಂತೆ ಈ ಪಕ್ಷದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ಒಂದು ಕೇಂದ್ರ ಸಚಿವರು ಕೂಡ ಡಾಕ್ಟರ್ ವೀರಪ್ಪ ಮೊಯ್ಲಿ ಹೇಳಿದ್ರು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಅದರಲ್ಲಿ ಯಾವುದೇ ಅಭ್ಯರ್ಥಿಗಳಲ್ಲಿ ನಮ್ಮಲ್ಲಿ ಆಕಾಂಕ್ಷೆಗಳಲ್ಲಿ ಕೂಡ ಯಾವುದೇ ಗೊಂದಲ ಇಲ್ಲ. ನಾವು 4 ಜನ ಕೂಡ ಪಕ್ಷವನ್ನು ಸಂಘಟನೆ ಮಾಡ್ಕೊಂಥ ವಿಚಾರವನ್ನು ಕೈಗೊಂಡು ಈ ವಿಧಾನಸಭಾ ಕ್ಷೇತ್ರದ 209 ಬೂತ್ಗಳಲ್ಲಿ ಕೂಡ ಸುಮಾರು 90% ಬೂತ್ಗಳನ್ನು ನಾವು ಕವರ್ ಮಾಡಿದ್ದೇವೆ. ಈಗ ಎಲ್ಲ ಕಡೆ 34 ಗ್ರಾಮ ಪಂಚಾಯತಿಗಳು ಸುಮಾರು 30 ಗ್ರಾಮ ಪಂಚಾಯತಿಗಳನ್ನು ನಾವು ತಲುಪಿದ್ದೇವೆ. ಎಲ್ಲ ಕಡೆ ಸಭೆಗಳಾಗ್ತಾಯಿದೆ, ಬೇರೆ ಬೇರೆ ಕಾರ್ಯಕ್ರಮಗಳು, ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾರ್ಯಕರ್ತರನ್ನ ಭೇಟಿಯಾಗುವಂಥದ್ದು, ಇತರೆ ಕಾರ್ಯಕ್ರಮಗಳು ಕೂಡ ನಾವು ಜನರೊಂದಿಗೆ ಬೆರೆತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಅದೇ ರೀತಿ ಒಂದು ಕಾಲದಲ್ಲಿ ಕಾರ್ಕಳ ಅಂತ ಹೇಳಿದರೆ ಕಾಂಗ್ರೆಸ್ ಅನ್ನುವಂಥ ಮಾತು ಬರ್ತಾ ಇತ್ತು, ಬಟ್ ಇವಾಗ ಈಗ ಕಾರ್ಕಳದಲ್ಲಿ BJP ಅಲೆ ಜಾಸ್ತಿ ಆಗಿದೆ, BJP ಅಲೆ ಇದೆ, ಬಟ್ ಈ ಸೋಲನ್ನು ನೀವು ಹೇಗೆ ಎದುರಿಸ್ತೀರಿ ಈ ಬಾರಿ ಎಲೆಕ್ಷನಲ್ಲಿ ಸರ್? ಹಾಗೇನಿಲ್ಲ, ನಿರಂತರವಾಗಿ 1972 2004 6 ಬಾರಿ ವೀರಪ್ಪ ಮೊಯ್ಲಿಯವರು, 2 ಬಾರಿ ಗೋಪಾಲ್ ಬಂಡೇರಿಯವರು ಚುನಾಯಿತರಾದರು. ನಂತರದ ಚುನಾವಣೆಗಳಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ರಾಜಕಾರಣದ ವೈವಿಧ್ಯಮಯ ಇರ್ಬೋದು, ಅದು ಆ ವಿಚಾರದಲ್ಲಿ ಇಲ್ಲಿ ಬೇರೆ ಬೇರೆ ಥರದಲ್ಲಿ BJP ಅಧಿಕಾರಕ್ಕೆ ಬಂತು, BJPಯ ಶಾಸಕರು ಇಲ್ಲಿ ಚುನಾಯಿತರಾಗಿದ್ದಾರೆ. ಹಾಗಂತ ಅದು ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಹರಿಯುವ ನೀರದು. ಯಾರು ಯಾವ ಸಂದರ್ಭದಲ್ಲಿ ಬೇಕಾದರೂ ರಾಜಕಾರಣದಲ್ಲಿ ಬರ್ಬೋದು, ಯಾರು ಬೇಕಾದರೂ ಗೆಲ್ಬೋದು. ಹಾಗಾಗಿ ಪಕ್ಷಕ್ಕೆ ಚೆನ್ನಾಗಿದೆ. ಒಂದು ಸಂದರ್ಭದಲ್ಲಿ ನೀವು ಹೇಳಿದಂಥ ವಿಚಾರದ ಪ್ರಕಾರ ಇರ್ಬೋದು, BJP ಇಲ್ಲ ಅಂತಲ್ಲ, ಎಲ್ಲ ಕಡೆಯೂ ಇಲ್ಲ. 224 ಕ್ಷೇತ್ರದಲ್ಲಿ ಎಲ್ಲೂ 2 ಅಂಕೆ ದಾಟಿ BJP ಯಾವತ್ತೂ ಹೋಗಿಲ್ಲ. 79 ಬಂತು 2004 ಜಾಸ್ತಿ ಬಂದಿದ್ದರು ಆವಾಗಲೇ ಅವರು 79 ಸೀಟ್ ಬಂತು, ಅದಕ್ಕೆ ಮುಂಚೆ 34 ಸೀಟ್ ಇತ್ತು. ನಂತರ 99 ದಾಟಿ ಹೋಗಲೇ ಇಲ್ಲ ಅಲ್ಲ ಅವರು. ಹಾಗಾಗಿ ಇವತ್ತು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ಸು ಪಕ್ಕ ಗಟ್ಟಿಯಾಗಿದೆ. ಎಲ್ಲ ಅಂಕಿಅಂಶಗಳು ಹೇಳ್ತಕ್ಕಂಥ ಪ್ರಕಾರ ಹಾಗೂ ಎಲ್ಲ ಸರ್ವೆನಲ್ಲೂ ಪ್ರಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಿಚ್ಚಳವಾಗಿ ಕಾಣ್ತಾ ಇದೆ. ಜೊತೆಯಲ್ಲಿ ಸುಮಾರು 130-140 ಸೀಟ್ಗಳನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಗಳಿಸ್ತದೆ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಕೂಡ ಎಲ್ಲ ಮಾಧ್ಯಮಗಳವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾರ್ಕಳದಲ್ಲೂ ಕೂಡ ಮೊನ್ನೆ ದಿನ ಕಾರ್ಕಳದಿಂದ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ ನಿಮಗೆ. ಶಾಸಕರು ಇಲ್ಲಿ ಆಯ್ಕೆ ಆಗ್ತಾರೆ, ಅದಕ್ಕೆ ಬೇಕಾದಂಥ ಚುನಾವಣಾ ತಯಾರಿ, ಚುನಾವಣಾ ಪ್ರಕ್ರಿಯೆಗೆ ಏನು ಬೇಕು ಎಲ್ಲ ನಮ್ಮ ಕಾರ್ಯಕರ್ತರು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನಾಯಕರುಗಳು ಯಾವುದು ಗೊಂದಲ ಇಲ್ಲ, ನಾಯಕರುಗಳಲ್ಲಿ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಓಡಾಡ್ತಾ ಇದ್ದಾರೆ. ಸರ್, ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ಯಾರಿಗೂ ಓಟ್ ಹಾಕಲಿಕ್ಕೆ ಮನಸ್ಸಿಲ್ಲ ಈ ಸಲ. ಯಾಕೆ? ಯಾಕಂದರೆ ಇರೋದೇ ಭ್ರಷ್ಟಾಚಾರ ಎಲ್ಲ, ಯಾವ ಸರ್ಕಾರ ದೂರ ಇದ್ದರೂ ನಾವೇ ಟಾರ್ಗೆಟ್, ದೂರ ಇದ್ದರೂ ಪ್ರಯೋಜನ ಇಲ್ಲ. ಓಟ್ ಆಗಬೇಕಾ ಬೇಡವಂಥದ್ದು ಡಿಸೈಡ್ ಆಗ್ತಿಲ್ಲ. ಮತ್ತು ಈಗ ಏನಂದರೆ BJPಯಲ್ಲಿ ಸುನೀಲ್ ಕುಮಾರ್ ಅಂತ ಇತ್ತು, ಕಾಂಗ್ರೆಸ್ಸಲ್ಲಿ ಇನ್ನೂ ಯಾರಾದರೂ ಡಿಸೈಡ್ ಆಗಿಲ್ಲ. ಈಗ ಒಬ್ಬ ಈಗ ಪಕ್ಷ ನೋಡೋದಕ್ಕಿಂತ ವ್ಯಕ್ತಿ ನೋಡಲಿಕ್ಕೆ ಕಾಂಗ್ರೆಸ್ಸಲ್ಲಿ ಯಾವುದು ಕ್ಯಾಂಡಿಡೇಟ್ ಇಲ್ಲ ಇಷ್ಟೊವರೆಗೆ. ಇನ್ನೂ ಫೈನಲ್ ಆಗಿಲ್ಲ. 4 ಜನ ಇದ್ದರು ಆಲ್ರೆಡಿ ಎಲ್ಲ ಆಕಾಂಕ್ಷಿಗಳಿದ್ದಾರೆ, ಆದರೆ ಇನ್ನೂ ಫೈನಲ್ ಮಾಡಿಲ್ಲಲ್ಲ. ಈಗ ಫೈನಲ್ ಮಾಡದೆ ನಾವು ಕೂಡ ಡಿಸೈಡ್ ಮಾಡುವಾಗಿಲ್ಲ. ಈಗ ಸುನೀಲ್ ಕುಮಾರ್ ಅವರ ಅಳತೆ ನೋಡಿದ್ದೇವೆ, ಅವರ MLA ಆಗಿ ಸಚಿವರಾಗಿ ಏನೆಲ್ಲ ಮಾಡಿದ್ರು ನೋಡಿದ್ದೇವೆ. ಕಾಣಲಿಕ್ಕೆ ಅಭಿವೃದ್ಧಿ ಕಾಣ್ತದೆ, ಆದರೆ ಬಡವರ ಬಗ್ಗೆ ಹಾಗೂ ಮಿಡ್ಲ್ ಕ್ಲಾಸ್ ಅವರ ಬಗ್ಗೆ ಯಾವುದೇ ಚಿಂತನೆ ಇಲ್ಲ. ಅದೇ ಈಗ ಅವರು ನಿಂತಿದ್ದಾರೆ, ಆದರೆ ಅದು ಪ್ರಬಲವಾದ ಅವರಿಗೆ ವಿರೋಧ ಪಕ್ಷ ಅಲ್ಲ, ಅಂದರೆ ಒಬ್ಬ ಸಿಟ್ಟು ಕ್ಯಾಂಡಿಡೇಟ್ ಅಲ್ಲ. ಅವರಿಗೆ ಅವರ ಪಕ್ಷದಲ್ಲೇ ಡಿವೈಡ್ ಆಗಬೇಕು, ಅದನ್ನು ಕಾಂಗ್ರೆಸ್ನವರು ಲಾಭ ಪಡೆದರೆ ಪಡೆಯಬಹುದಿತ್ತು. ಅದು ಇನ್ನೂ ಕ್ಯಾಂಡಿಡೇಟ್ ಆಗಿದೆ, ಇನ್ಯಾವಾಗ ಲಾಭ ಪಡೆಯೋದ್ರದ್ದು ಅದೇ ಅಂದರೆ ಒಳ್ಳೆಯ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಲ್ಲಿ ಸಿಕ್ಕಿದ್ರೆ
ಜಯಪ್ರಕಾಶ್ ಹೆಗಡೆ ಅಂಥವರು, ಇಲ್ಲಾಂದರೆ ಗುರುಮೆ ಸುರೇಶ್ ಶೆಟ್ಟಿ ಅಂಥವರು, ಆ ರೀತಿ ಇಲ್ಲಾಂದರೆ ಉದಯ್ ಶೆಟ್ಟಿ ಅವರು ಕೊಡ್ಬೋದಿತ್ತು, ಅವರ ಪ್ರಚಾರದಲ್ಲಿದ್ದರು. ಅವರು ಇನ್ನೂ ಡಿಸೈಡ್ ಆಗಿಲ್ಲ. ಅವ್ರು ಬಿಟ್ಟು ಬೇರೆ ಯಾರು ಕ್ಯಾಂಡಿಡೇಟ್ ಆಗ್ಬೋದು, ಆಗೋದಿಲ್ಲ ಅಂತಲ್ಲ, ಅದೇ ಇನ್ನೂ ಡಿಸೈಡ್ ಮಾಡಿದೆ. ಇನ್ನೂ ಬಂದವರು ಯಾವಾಗ ಇಡೀ ಎಮ್ ಎಲ್ ಎ ಕಾನ್ಸ್ಟಿಟ್ಯೂಷನ್ ಕವರ್ ಮಾಡಿ ಇನ್ನು ಅವರು ಪರಿಚಯ ಅವರು ಹೇಳಿ ಅವ್ರ ಬಗ್ಗೆ ಅವರು ಎಲ್ಲ ಮಾತಾಡಿ ವೋಟ್ ತಗೊಳ್ಳೋದು ಕಷ್ಟ ಅಂತ. ಅದೇ ರೀತಿ 5 ವರ್ಷದಲ್ಲಿ ಕಾರ್ಕಳದಲ್ಲಿ ಅಭಿವೃದ್ಧಿ ಆಗಿದೆಯಾ? ಸುನೀಲ್ ಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರ? ಕೆಲಸ ಮಾಡಿದ್ದಾರೆ. ಇಲ್ಲಿ ನೀವು ಹತ್ತಿರ ನೋಡ್ಬೋದ, ಇಲ್ಲಿ ಎಣ್ಣೆ ಎಲ್ಲಿ ಮಾಡಿದ್ದಾರೆ ಅಣೆಕಟ್ಟು. ಆ್ಯಕ್ಚುಲಿ ಅಣೆಕಟ್ಟು ಅಲ್ಲಿ ಬೇಕಿತ್ತ, ಅಲ್ಲಿ ನೀರಿನ ಕೊರತೆ ಇದೆ, ಅದಕ್ಕಿಂತ ಸ್ವಲ್ಪ ಕೆಳಗೆ ಮಾಡಿದರೆ ನೀರು ಸಹ ಇತ್ತು, ಎಲ್ಲ ಕಡೆ ನೀರಿನ ಸಪ್ಲೈ ಒಳ್ಳೆ ಆಗ್ತಿತ್ತು. ಅದು ಮಾಡಿಲ್ಲ ಅಂತ ಹೇಳೋದಿಲ್ಲ, ಮಾಡಿದ್ದಾರೆ, ಮಾಡಿದ್ದಾರೆ. ಅವರ ಪ್ರಯೋಜನಕ್ಕೋಸ್ಕರ ಮಾಡಿದ್ದಾರೆ ಅಲ್ಲ, ಅವರ ಬೆಂಬಲಿಗ ಪ್ರಯೋಜನಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಆ ರೀತಿ ನಡೀತಾ ಉಂಟು. ಮತ್ತು ಯಾರಂದರೆ ಅವರ ಪಕ್ಷ ಕಟ್ಟಿದವರು, ಅವರ ಪಕ್ಷವನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ ಅವರವರೊಟ್ಟಿಗಿಲ್ಲ. ಯಾರೆಲ್ಲ ಪಕ್ಷದಿಂದ ಯಾರಿಗೆ ಲಾಭ ಉಂಟು ಅವರು ಅವರವರೊಟ್ಟಿಗಿದ್ದಾರೆ, ಅದನ್ನು ಕಾಣ್ತಾ ಇದ್ದೇವೆ ನಾವು. ಹಾಗೆ ಸರಿ, ಬಾರಿ ಯಾರಿಗೆ ವೋಟ್ ಹಾಕ್ತೀರಾ? ಸುನೀಲ್ ಕುಮಾರ್ಗೆ. ಯಾಕೆ? ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೂ ಮಾಡ್ತಾರ ಅಂತ ಭರವಸೆಯಿಂದ. ಎಲ್ಲ ಹೇಳ್ತಾರೆ ಅವರು ರೋಡ್ ಅಭಿವೃದ್ಧಿ ಮಾತ್ರ ಮಾಡಿದ್ದಂತ ಹೇಳಿ, ಬೇರೆ ಏನು ಮಾಡಲಿಲ್ಲ? ಎಲ್ಲದನ್ನು ಮಾಡಿದ್ದಾರೆ. ಸರ್ವಣ ಕಾರ್ಕಳ ಹೆಸರಿಟ್ಕೊಂಡು ಅವರು ಎಲ್ಲರ ನಮ್ಮನೆಯ ಆಯಾಮದಲ್ಲೂ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಮಾಡುವಂದು ತುಂಬ ನಿರೀಕ್ಷೆ ಉಂಟು ನಮಗೆ. ಕಾಂಗ್ರೆಸ್ ಮತ್ತೆ ಮುತಾಲಿಕ್ ಅವರು ನಿಂತಿದ್ದಾರೆ ಪಕ್ಷೇತರವಾಗಿ, ಬರುವುದಿಲ್ಲ. ಅವರು ಇವರು ಕೆಲಸ ಮಾಡಿದಾರಲ್ಲ, ಅದು ಮುಖಾಂತರ ಇವರಿಗೆ ಒಟ್ಟ ಬೆಂಬಲಿಸ್ತಾರೆ ಇವರನ್ನು, ಸುನೀಲ್ ಕುಮಾರನ್ನು. ಅವ್ರು ಸುನೀಲ್ ಕುಮಾರ್ ಅವರು ನಿಲ್ಬೇಕು ಬಿಜೆಪಿಯಲ್ಲಿ ಅಥವಾ ಅವ್ರು ಬಿಟ್ಟು ಬೇರೆ ಯಾರು ನಿತ್ರು ನೀವು ವೋಟ್ ಹಾಕ್ತೀರಾ? ಅಲ್ಲ, ನಾವು ಯಾರು ನಿಂತರು ವೋಟ್ ಹಾಕ್ತೇವೆ, ಆದರೆ ಈ ಬಾರಿ ಸುನೀಲ್ ಕುಮಾರ್ ನಿಲ್ತಾರೆ, ಬೇರೆಯವರು ಬರೋದಿಲ್ಲ. ಹಾಗೆ ಕಾಂಗ್ರೆಸ್ ಬಂದರೆ ಕೆಲಸ ಮಾಡುವುದಿಲ್ವಾ? ಕೆಲಸ ಮುಂಚೆ ಮಾಡಲಿಲ್ಲಲ್ಲ, 60 ವರ್ಷದಿಂದ ಕಾಂಗ್ರೆಸ್ ಅವರು ಮಾಡಲಿಲ್ಲ. ಈಗ ಸುನೀಲ್ ಕುಮಾರ್ ಬಂದ ನಂತರ ಅಭಿವೃದ್ಧಿ ಮಾಡಿದ್ದಾರೆ, ಇನ್ನು ಮಾಡ್ತಾ ನಿರೀಕ್ಷೆ ಉಂಟು ನಮಗೆ. ಹಾಗೆ ಈ ಬಾರಿ ಕಾರ್ಕಳದಲ್ಲಿ ಯಾವ ಪಕ್ಷ ಬರಬೇಕು? ಈ ಸಲ ಬಿಜೆಪಿ ಬರುವುದು, ನಾವು ಬಿಜೆಪಿ ಬೆಂಬಲಿಗರು, ಹಾಗಾಗಿ ಬಿಜೆಪಿಯೇ ಬರ್ತದೆ, ಬೇರೆ ಯಾವ ಪಕ್ಷ ಬರುವುದಿಲ್ಲ. ಕೆಲಸ ಮಾಡಿದ್ದಾರೆ ಬಿಜೆಪಿಯವರು. ಕಾಂಗ್ರೆಸ್ ಅವರು ಕೆಲಸ ಮಾಡಲಿಲ್ವಾ? ಕಾಂಗ್ರೆಸ್ಸಲ್ಲಿ ಈಗ ಅಭ್ಯರ್ಥಿ ಇಲ್ಲ, ಕಾಂಗ್ರೆಸ್ಗೆ ಅಭ್ಯರ್ಥಿ ಯಾರಂತಿಲ್ಲ. ಇನ್ನೂ ಡಿಕ್ಲೇರ್ ಆಗಲಿಲ್ಲ, ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳು 4 ಜನ ಇದ್ದಾರೆ, ನಮ್ಮೂರವರಿಬ್ಬರು ಮತ್ತೊಬ್ಬರು ಇದ್ದಾರೆ, ಆದರೆ ಅವರು ಕಾರ್ಯಕರ್ತರಾಗಿದ್ದರು, ಇನ್ನೂ ಎಮ್ ಎಲ್ ಎ ಮಟ್ಟಕ್ಕೆ ಹೋಗಲಿಲ್ಲ. ಗೋಪಾಲ್ ಬಂಡಾರಿಯವರು ಹೋಗಿದ್ದಾರೆ, ಬಿಟ್ಟರೆ ಅವರು ಆ ಮಟ್ಟಕ್ಕೆ ಇನ್ನು ಯಾರು ಹೋಗಲಿಲ್ಲ. ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಹೋಗ್ಬೋದಲ್ಲ ಸರ್? ಅವ್ರು ಕೊಟ್ಟರು ಹೋಗ್ಬೋದು, ಇವರೇನು ಹಾಳು ಮಾಡಲಿಲ್ಲ ನಮಗೆ. ಬಿಜೆಪಿಯೇ ಬೇಕಾ? ಸೊ ನೀವು ಅಂದರೆ ಬಿಜೆಪಿಯಲ್ಲಿ ಸುನೀಲ್ ಕುಮಾರ್ ಅವರು ನಿಲ್ಬೇಕಾ ಅಥವಾ ಬೇರೆ ಯಾರಾದರೂ ನಿಂತರೆ ಓಕೆನಾ? ಸುನೀಲ್ ಕುಮಾರ್ ಅದಕ್ಕೆ ಬೇರೆ ಯಾರು ನಿಲ್ಲಿಕ್ಕಿಲ್ಲ, ಅವರಷ್ಟು ಒಳ್ಳೆ ಕೆಲಸ ಯಾರು ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಿದ ಅವರು, ಹಾಗಾಗಿ ಅವರೇ. ಏನೆಲ್ಲ ಅಭಿವೃದ್ಧಿ ಮಾಡಿದರು? ರಸ್ತೆ, ಕಿಂಡಿ, ಅಣೆಕಟ್ಟು ಅದೆಲ್ಲ ಮಾಡಿದ್ದಾರೆ, ತುಂಬ ಯೋಜನೆಗಳೆಲ್ಲ ಮಾಡಿದ್ದಾರೆ. ಸರಿ, ಈಗ 4 ಜನ ಆಕಾಂಕ್ಷಿಗಳಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ಸೊ ಹೇಗೆ ತಯಾರಿ ಹೇಗೆ ನಡೀತಾ ಉಂಟು ತಮ್ಮದು? ಪಕ್ಷದ ತೀರ್ಮಾನ ಬರುವ ತನಕ ನಾವು 4 ಜನ ಯಾರೊಬ್ಬರು ನಾವು ಅಭ್ಯರ್ಥಿ ಅಂತ ಇದುವರೆಗೆ ಎಲ್ಲಿಯೂ ಹೇಳಿಕೊಳ್ಳಿಲ್ಲ. ಈಗಾಗಲೇ ನಾವು 34 ಗ್ರಾಮ ಪಂಚಾಯತ್ ಇದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ಅಲ್ಲಿ 30 ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರ ಒಟ್ಟಿಗೆ ಭೇಟಿ ಮಾಡಿದ್ದೇವೆ 4 ಜನ ಸೇರಿ. ಮತ್ತು ಹೇಳಿದ್ದೇವೆ, ನಮ್ಮ 4 ಜನರಲ್ಲಿ ಯಾರೊಬ್ಬರನ್ನು ಆಯ್ಕೆ ಮಾಡಿದರೂ ನಾವು ಅವರು ಉಳಿದ 3 ಜನ ಅವರಿಗೆ ಸಪೋರ್ಟಾಗಿ ಕೆಲಸ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಅಂಥ ನಾಯಕರುಗಳಿಗೆಲ್ಲ. ಪಕ್ಷದ ತೀರ್ಮಾನವೇ ನಮ್ಮ ನಿರ್ಧಾರ ಅಂತ ಒಂದು ಬಂದಿದೆ. ಆ ಪ್ರಕಾರ ಇನ್ನೊಂದು ವಾರದಲ್ಲಿ ಬಹುಶಃ ಕರ್ನಾಟಕದ ಹೆಚ್ಚಿನ 150ಕ್ಕಿಂತಲೂ ಹೆಚ್ಚಿನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿಗೆ ಬಂದಿದೆ. ಇವತ್ತು ರಾಯ್ಪುರದಲ್ಲಿ, ಛತ್ತೀಸ್ಗಢ ರಾಯ್ಪುರದಲ್ಲಿ AICC ಮೀಟಿಂಗ್ ನಡೀತಾ ಇದೆ. ಅದರ ನಂತರ ನಮ್ಮ ದೊಡ್ಡ ನಾಯಕರುಗಳು, AICCಯ ನಾಯಕರುಗಳು ಫ್ರೀ ಆಗ್ತಾರೆ. ಮಾನ್ಯ ನಮ್ಮ ರಾಷ್ಟ್ರದ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಮೊದಲ ಹಂತದ ಒಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುವ ಸಂಭವ ಜಾಸ್ತಿ ಇದೆ. ಸರ್, ಈಗ ಹೈಕಮಾಂಡ್ ಹೇಗೆ ತೀರ್ಮಾನ ತಗೊಳ್ಬಹುದು ಅಂತ ಹೇಳಿ, ಈ ಅಭ್ಯರ್ಥಿ ಏನೇ ಸೂಕ್ತ ಅಂತ, ಸೊ ಯಾವ ರೀತಿಯಲ್ಲಿ ಆಯ್ಕೆ ಮಾಡಬಹುದು ಅಂತ? ಹೈಕಮಾಂಡಿಗೆ ಅದರದ್ದಾದೇ ಒಂದು ನಿರ್ಧಾರ ಇದೆ. ಹೈಕಮಾಂಡ್ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮೀಕ್ಷೆ ಮಾಡಿದೆ, ಅನಂತರ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿದೆ. ಅದು ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡಲಿಕ್ಕೆ ಸಮಿತಿ ಮಾಡಿದೆ. ಆನಂತರ ಅದರಲ್ಲಿ 36 ಜನ ಇದ್ದಾರೆ, ಅದರಲ್ಲಿ ನಮ್ಮ ಜಿಲ್ಲೆಯವರು ಇದ್ದಾರೆ, ಮಾನ್ಯ ಸೊರಕೆಯವರು ಇದ್ದಾರೆ, ಅಭಯಚಂದ್ರ ಜೈನ್ ಇದ್ದಾರೆ, ಮತ್ತು ಡಾಕ್ಟರ್ ವೀರಪ್ಪ ಮೊಯ್ಲಿಯವರಿದ್ದಾರೆ. ಆ 36 ಜನರಲ್ಲಿ ಅವರು ಸೇರಿಕೊಂಡಿದ್ದಾರೆ. ಖಾದರ್ ಅವ್ರ ಸಾಹೇಬರಿದ್ದಾರೆ, ಅನಂತರ ರಮಾನಾಥ್ ರೈಯವರಿದ್ದಾರೆ. ಅಂಥ 36 ಜನರಲ್ಲಿ ಒಂದು ಸಮೀಕ್ಷೆ ಆಗ್ತದೆ. ಆನಂತರ
ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ಆ ಸ್ಕ್ರೀನಿಂಗ್ ಕಮಿಟಿ ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮ ಸೀನಿಯಾರಿಟಿ, ಸಿನ್ಸೆರಿಟಿ, ಎಬಿಲಿಟಿ, ಕೆಪ್ಯಾಸಿಟಿ ಇದನ್ನೆಲ್ಲ ಒಂದು ಸ್ಕ್ರೀನಿಂಗ್ ಮಾಡ್ತದೆ. ಆ ಸ್ಕ್ರೀನಿಂಗ್ ಮಾಡಿ ನಮ್ಮ ಮತ್ತು ಪುನಃ ಒಂದು ಪ್ರತ್ಯೇಕ ಒಂದು ಸಮೀಕ್ಷೆ AICC ಅವರು ಮಾಡಿಸಿದ್ದಾರೆ. ಅದು ಮಾಧ್ಯಮದವರೊಂದಿಗೆ ಮತ್ತು ಪಕ್ಷದ ಹಿರಿಯ ನಾಯಕರೊಂದಿಗೆ, ಪಕ್ಷದ ಕಿರಿಯ ಕಾರ್ಯಕರ್ತರೊಂದಿಗೆ, ಯಾರು ಅಭ್ಯರ್ಥಿ ಆದರೆ ಗೆಲ್ಲಲಿಕ್ಕೆ ಸಾಧ್ಯ ಉಂಟು, ಯಾರಿಗೆ ಹೆಚ್ಚು ಮತ ಸಿಕ್ಕಬಹುದು, ಈ ಬಗ್ಗೆ ಒಂದು ಸಾಧಾರಣ 6 ತಿಂಗಳಿಂದ ಬೇರೆ ಬೇರೆ ಸಮೀಕ್ಷೆಗಳು ನಡೀತಾ ಇದೆ. ಅಂಥ ಸಮೀಕ್ಷೆಗಳು ಜಿಲ್ಲಾ ಮಟ್ಟದಲ್ಲಿ ನಡೆದಿದೆ. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 5 ಕ್ಷೇತ್ರ ಇದೆ, 5 ಕ್ಷೇತ್ರಕ್ಕೂ ಒಂದು ತಯಾರಿ ಇದೆ. ಈಗಾಗಲೇ 2 ಕ್ಷೇತ್ರದಲ್ಲಿ ನಮಗೆ ಯಾರು ಅಭ್ಯರ್ಥಿ ನಮ್ಮ ತೀರ್ಮಾನ ಆಗಿದೆ. ಒಂದು ಕಡೆ ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಮಾಜಿ ಮಂತ್ರಿಗಳು ಅಭ್ಯರ್ಥಿ ಆಗ್ತಾರೆ, ಮತ್ತೊಂದು ಕಡೆ ಮಾಜಿ ಶಾಸಕರಾದ ಮಾನ್ಯ ಗೋಪಾಲ್ ಪೂಜಾರಿಯವರು ಈಗಾಗಲೇ ಅವರವ್ರ ಕೆಲಸ ಆರಂಭ ಮಾಡಿದ್ದಾರೆ. ಉಳಿದ ಕಡೆ ಎಲ್ಲ ಅಭ್ಯರ್ಥಿಗಳು 18 ಜನರಲ್ಲಿ 2 ಜನ ಬಿಟ್ಟು ಉಳಿದ ಜನರು ಏನಿದ್ದಾರೆ 16 ಜನ ಅವರು ಪ್ರತ್ಯೇಕವಾಗಿ ಪ್ರತಿ ಪಂಚಾಯತ್ ಮಟ್ಟದ ಕಾರ್ಯಕರ್ತರನ್ನು ಬೂತ್ ಅಧ್ಯಕ್ಷರನ್ನು ಭೇಟಿ ಮಾಡಿ ಪಕ್ಷದ ತೀರ್ಮಾನದಂತೆ ನಾವು ನಡೀತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪುನಃ ಮತ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಶಾಸಕರಾಗಿ ಗೆಲ್ಲಿಸಬೇಕು ಅಂತ ಹೇಳಿ ಎಲ್ಲರೂ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸರ್, ಅದೇ ರೀತಿ ಇನ್ನು ಕಾರ್ಕಳದಲ್ಲಿ ಮತ್ತೆ ಪುನಃ ಕಾಂಗ್ರೆಸ್ ಬರಲಿಕ್ಕೆ ತಾವೇನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ರ? ನಾವು ಅದರ ಬಗ್ಗೆ ಹೆಚ್ಚಿನ ಪ್ರಯತ್ನ ಈ ಸಲ ಮಾಡಬೇಕಂತ ಇಲ್ಲ. ಯಾಕಂತ ಹೇಳಿದರೆ, ಕಳೆದ ಸಲ ಕರಾವಳಿ ಭಾಗದಲ್ಲಿ ಜನ ಯಾವುದೋ ಒಂದು ಧರ್ಮದ ಅಂಧತ್ವದಲ್ಲಿ ಅಥವಾ ಒಂದು ಯಾವುದೋ ನಂಬಿಕೆಯ ಭಾವನೆ ಮೇಲೆಯೂ ಮತ ಚಲಾವಣೆ ಮಾಡಿದ್ದಾರೆ. ನಮಗೆ ಸ್ಥಾನ ಕಡಿಮೆ ಬಂದಿದೆ 2 ಜಿಲ್ಲೆಯಲ್ಲಿ. ಆದರೆ ಈ ಸಲ ಅಂಥ ಪರಿಸ್ಥಿತಿ ಅಲ್ಲ. ಭಾವನೆ ಮೇಲೆ ಹೋದರೆ ನಮ್ಮ ಬದುಕು ಹಾಳಾಗ್ತದೆ ಅಂತ ಎಲ್ಲ ಮತದಾರರಿಗೆ ಅರ್ಥ ಆಗಿದೆ. ಆದ್ದರಿಂದ ಈ ಸಲ ಬದಲಾವಣೆ ಇದೆ. ಬದಲಾವಣೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಒಂದು ಸಲ ಈಗ ಇದ್ದ ಸರ್ಕಾರ ಬದಲಾವಣೆ ಆದರೆ ಸಾಕು, ನಾವು ಉಸಿರಾಟ ಮಾಡ್ತೇವೆ ಅಂತೇಳಿ ಆ ಮಟ್ಟಕ್ಕೆ ಇವತ್ತು ಅಥವಾ ಯಾರೂ ಎಂದೂ ಕಾಂಗ್ರೆಸ್ಸಿಗೆ ಓಟ್ ಕೊಡದವರು ಸಹ ಈಗ ನಾವು ಮನೆಯಲ್ಲೇ ಆದರೂ ಇರ್ತೇವೆ, BJP ಕೊಡೋದಿಲ್ಲ ಅಂತ ಆ ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ಯಾರು ಬದಲಾವಣೆ ಮಾಡಿದಲ್ಲ, ಸ್ವಯಂವಾಗಿ ಒಂದು ಕ್ಷೇತ್ರದಲ್ಲಿ ಒಂದು ಜಿಲ್ಲೆಯಲ್ಲಿ ನಾವು ವಾತಾವರಣ ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಹಿಂದೆಲ್ಲ ನಾವು ಬೇರೆ ಕಳೆದ ಸಲ ಸಹ ನಮಗೇನು ಕಡಿಮೆ ಬರಲಿಲ್ಲ. ಇಡೀ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ 36% ಓಟ್ ತಗೊಂಡಿದ್ದೇವೆ, BJP 34% ತಗೊಂಡದ್ದು, JDS 17% ತಗೊಂಡದ್ದು. ಆದರೆ ಕಡೆಗೆ ಏನಾಯಿತು, ನಮ್ಮಲ್ಲಿಂದ ಸ್ವಲ್ಪ 17 ಜನ ಆಚೆ ಹೋಗ್ಲಿಕ್ಕೆ ಹೋಗಿ ನಮಗೆ 14 ತಿಂಗಳು ಮಾತ್ರ ನಾವು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಉಳಿದ ಅವಧಿಯನ್ನು ಅವರು ಉಪಯೋಗ ಮಾಡಿಕೊಂಡ್ರು. ಅಲ್ಲದೆ BJP ಎಂದೂ ಕರ್ನಾಟಕದಲ್ಲಿ ಬಹುಮತಕ್ಕೆ ಬಂದದ್ದಿಲ್ಲ. ಎಲ್ಲ ಶಸ್ತ್ರಕ್ರಿಯೆಯಲ್ಲಿ ಆಪರೇಷನ್ ಕಮಲದಲ್ಲಿಯೇ ಅವರು ಅಧಿಕಾರ ಮಾಡಿದ್ದು ಬಿಟ್ಟರೆ ಸ್ವಂತವಾಗಿ ಎಂದೂ ಅವರಿಗೆ ಬಂದದ್ದಿಲ್ಲ. ಸರ್, ಮೋಸದಲ್ಲಿ ಅವರು ಈ ಸಲ ಮಾತ್ರ ಮಾನ್ಯ ಸಿದ್ದರಾಮಯ್ಯನವರನ್ನು ಬಡ ಜನರು ಸಾಮಾನ್ಯ ಜನರು ಎಲ್ಲ ನಂಬಿಕೊಂಡಿದ್ದಾರೆ. ಖಂಡಿತ ಸಿದ್ದರಾಮಯ್ಯವರು ಬರುವುದರಿಂದ ನಮಗೆ ಉದ್ಯೋಗಕ್ಕೆ ಮತ್ತು ಅನ್ನಭಾಗಕ್ಕೆ ಅಥವಾ ಶಿಕ್ಷಣಕ್ಕೆ ಅಥವಾ ಶಾಂತಿಯ ವಾತಾವರಣಕ್ಕೆ ಖಂಡಿತ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ದೇಶದ ವಾತಾವರಣ ಹೇಗೆ ಇರ್ಬೋದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯರನ್ನ ಕಳೆದ ಸಲದ ಒಂದು 5 ವರ್ಷದ ಆಡಳಿತ ಏನಿದೆ ಆ ಭಾರಿ ಒಳ್ಳೆಯದು. ಬಹುಶಃ ಆ ಕೊರೋನಾದ ಕಾಲದಲ್ಲಿ ಜನರಿಗೆ ಉದ್ಯೋಗ ಇಲ್ಲದಾಗ, ಸಂಪಾದನೆ ಇಲ್ಲದಿದ್ದಾಗ ಆ ಒಂದು 7 ಸೇರು ಅಕ್ಕಿ ಸಿಗಲಿಕ್ಕೆ ಹೋಗಿ ಕೆಲವು ಜನ ಬದುಕಿದ್ದಾರೆ. ಯಾಕಂದರೆ ಉಸಿರಾಟಕ್ಕೆ ತೊಂದರೆ ಇತ್ತು ಆ ಸಮಯದಲ್ಲಿ. ಸರ್ಕಾರ ಅದರಲ್ಲಿ ಸಹ ಹಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ, ಅಲ್ಲದೆ ಜೀವ ಬದುಕಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಂಥ ಸಮಯದಲ್ಲಿ ಸಿದ್ದರಾಮಯ್ಯನವರ ಆ ಅನ್ನಭಾಗ್ಯದ ಅಕ್ಕಿಯೇ ಜನರಿಗೆ ಎಷ್ಟು ಆಶ್ರಯ ಆಗಿದೆ. ಅದರಿಂದ ಖಂಡಿತ ಈ ಸಲ ಜನರಿಗೆ ನೋವುಂಟು, ಮನಸ್ಸಿನಲ್ಲಿ ಬೇಸರ ಉಂಟು. ಮತ್ತು ಕಾರ್ಕಳದಲ್ಲಿ ವಿಶೇಷ ಏನಂದರೆ, ಇವತ್ತು ಮೊನ್ನೆ ನಮ್ಮ ಇಲ್ಲಿಯ ಶಾಸಕರ ಗುರು ಬಂದಿದ್ದಾರೆ, ಮುತಾಲಿಕ್ ಅವರು, ಶ್ರೀರಾಮ ಸೇನೆ ಅಧ್ಯಕ್ಷರು. ಅವರು ನಮ್ಮ ಶಿಷ್ಯ ಸುಳ್ಳು ಹೇಳ್ತಾರೆ, ನಮ್ಮ ಶಿಷ್ಯ ತಪ್ಪು ಮಾಡಿದ್ದಾರೆ, ಅವರು ಅನ್ಯಾಯ ಮಾಡ್ತಾ ಇದ್ದಾರೆ, ಧರ್ಮಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಈ ಸಲ ನಾನು ಅವರನ್ನು ಸೋಲಿಸ್ತೇನೆ ಅಂತ ಅವರೇ ಬಂದಿದ್ದಾರೆ. ನಮಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಭಾಳ ಸುಲಭದ ಒಂದು ವಾತಾವರಣ ಇದೆ. ನಾವು ಹೆಚ್ಚಾಗಿ ಅವರಿಗೆ ಏನು ಹೇಳಬೇಕಂತಿಲ್ಲ. ಎಲ್ಲ ಗುರು ಶಿಷ್ಯರ ಮಧ್ಯೆಯೇ ಹೋರಾಟ ನಡೆದು ಕಡೆಗೆ ನಮಗೆ ಏನಾದರೂ ನ್ಯಾಯ, ಧರ್ಮದ ನ್ಯಾಯ ಜನ ಈ ಸಲ ಕೊಡಬಹುದಂತ ಸಂಪೂರ್ಣ ನಂಬಿಕೆ ನಮಗೆ ಇದೆ. ವೀಕ್ಷಕರೇ, ಇವತ್ತು ನಾವು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯವನ್ನ ಕೇಳಿದ್ದೇವೆ. ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಬಹಳ ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬೋದು. ಇದು ಇವತ್ತಿನ ಉಡುಪಿ ಪಾಲಿಟಿಕ್ಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾ 24/7.